ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಪಾಡ್ಕಾಸ್ಟ್ ಸಿಕ್ಸ್ ಪಾಡ್ಕಾಸ್ಟ್ ಗೆ ವೆಲ್ಕಮ್ ಅಂಡ್ ಐ ಲವ್ ಯು ಆಲ್ ಫಾರ್ ಎವ್ರಿ ಒನ್ ಸಪೋರ್ಟ್ ಹಾಗೂ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇದು ಬರೀ ಲಿಸ್ನಿಂಗ್ ಆಗಿರುವಂತಹ ಒಂದು ಆಡಿಯೋ ಆಗಿರುತ್ತೆ ಅಂದ್ರೆ ಕೇಳ್ತಾ ಇರ್ತೀರಾ ನೀವು ಮತ್ತು ರಿಸರ್ಚ್ ಏನು ಹೇಳುತ್ತೆ ಅಂದರೆ ನಮ್ಮ ಲಿಸ್ನಿಂಗ್ ಸ್ಕಿಲ್ ಕೇಳುವ ಸ್ಕಿಲ್ ಇಂಪ್ರೂವ್ ಆದಷ್ಟು ನಾವು ತುಂಬ ಎಫೆಕ್ಟಿವ್ ಪರ್ಸನ್ ಆಗ್ತೀವಿ ಅಂತ ಸೊ ಇದು ಒಂದು ಲಾಂಗ್ ಡ್ಯೂರೇಷನ್ನ ಆಡಿಯೋ ಆಗಿರುತ್ತೆ ಮತ್ತು ನಿಮಗೆ ಅನಾಲಿಸ್ ನಿಮ್ಮ ಬಗ್ಗೆ ಮಾಡ್ಕೊಳ್ಳೋಕ್ಕೆ ಒಳ್ಳೆಯ ಅವಕಾಶ ಇದು ಯಾಕೆಂದರೆ ಇವತ್ತಿನ ಟಾಪಿಕ್ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ನಾರ್ಸಿಸಿಸ್ಟಿಕ್ ಮೈಂಡ್ಸೆಟ್ ಹೇಗಿರುತ್ತೆ ವರ್ಸಸ್ ಹೆಲ್ದಿ ಮೈಂಡ್ಸೆಟ್ ಹೇಗಿರುತ್ತೆ ಅವರು ಯಾವ ಯಾವ ರೀತಿಯಾಗಿ ಒಬ್ರ ಹತ್ರ ವರ್ತಿಸ್ತಿರ್ತಾರೆ ಹಾಗೂ ಒಳ್ಳೆಯ ಆರೋಗ್ಯಕರವಾಗಿರುವಂಥ ಚಿಂತನೆ ಎಲ್ಲಿ ಬಾಳುತ್ತಾ ಇರುವಂಥ ವ್ಯಕ್ತಿಗಳಲ್ಲಿ ಯಾವ ಯಾವ ವರ್ತನೆ ಇರುತ್ತದೆ ಅಂತ ಸೊ ಇಲ್ಲಿ ನಾನು ಆಪೋಸಿಟ್ ಪಾಸಿಟಿವ್ ಮತ್ತು ನೆಗೆಟಿವ್ ಮೈಂಡ್ಸೆಟ್ ಇರುವಂತಹ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಹೋಗ್ತೇನೆ ಓಕೆ ಲೆಟ್ ಮೀ ಸ್ಟಾರ್ಟ್ ಅದಕ್ಕೆ ಮುಂಚೆ ನೀವೇನಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದು ನಿಮ್ಗೆ ಇಷ್ಟ ಆಗಿದೆ ಅಂದರೆ ಬೇರೆಯವ್ರ ಜೊತೆ ಶೇರ್ ಮಾಡಿ ನಾನು ಹೇಳ್ದಂಗೆ ಎಷ್ಟೋ ಜನ ನಮ್ಮ ಸುತ್ತ ಈ ಥರ ವರ್ತಿಸ್ತಿರ್ತಾರೆ ನಾರ್ಸಿಸಿಸ್ಟಿಕ್ ಆಟಿಟ್ಯೂಡ್ ಇಟ್ಕೊಂಡು ನಮಗೆ ನೋವಿಸ್ತಿರ್ತಾರೆ ಆದರೆ ಅದು ಅವೇರ್ನೆಸ್ಸೇ ನಮ್ಗೆ ಇರೋದಿಲ್ಲ ನಮಗೆ ಗೊತ್ತಿರಲ್ಲ ಈ ರೀತಿಯಾಗಿ ಅವ್ರು ವರ್ತಿಸ್ತಿದ್ದಾರೆ ಇದು ನಮಗೆ ತುಂಬಾ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ ನೆಗೆಟಿವ್ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ ಅಂತ ಅವ್ರ ಜೊತೆ ನಮ್ಮದೇ ತಪ್ಪು ಅಂತ ಬಾಳ್ತಾ ಇರ್ತೀವಿ ಸೊ ಇದರಿಂದ ಆಚೆ ಬರುವ ಒಂದು ಧ್ಯೇಯ ದಯವಿಟ್ಟು ಇಟ್ಕೊಳ್ಳಿ ಯಾಕೆ ಅಂದರೆ ಒಂದು ನೀವೇ ನಾರ್ಸಿಸಿಸ್ಟಿಕ್ ಆಗಿರಬಹುದು ಅಥವಾ ನೀವು ಇಂಥ ವ್ಯಕ್ತಿಗಳ ಜೊತೆ ಬದುಕ್ತಾ ಇರ್ಬೋದು ವರ್ಷಾನುಗಟ್ಲೆ ಸೊ ಇಲ್ಲಿ ಆ ಯೋಚನೆ ನಿಮಗೆ ಇನ್ಫ್ಲುಯೆನ್ಸ್ ಆಗುತ್ತೆ ಆ ನೆಗೆಟಿವ್ ಮೈಂಡ್ಸೆಟ್ ಇರುವಂತಹ ವ್ಯಕ್ತಿಗಳು ನಿಮಗೆ ಇನ್ಫ್ಲುಯೆನ್ಸ್ ಮಾಡಿ ನಿಮ್ಮನ್ನು ತುಂಬ ಕುಗ್ಗಿಸ್ತಾ ಬರ್ತಾರೆ ಈ ಮೈಂಡ್ಸೆಟ್ಟಿಂದ ಆಚೆ ಬರುವುದೇ ಈ ಆಡಿಯೋನ ಉದ್ದೇಶವಾಗಿದೆ ಸೊ ಯಾವ ಯಾವ ರೀತಿಯಾಗಿ ನೀವಿರಬೇಕಾಗತ್ತೆ ಹಾಗೂ ನಿಮ್ಮ ಲೈಫ್ನ ಹೇಗೆ ಚೇಂಜ್ ಮಾಡ್ಕೋಬೇಕಾಗುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೀವೇನಾದರೂ ನಾರ್ಸಿಸಿಸ್ಟ್ ಆಗಿದ್ರೆ ನಿಮ್ಮ ಹೆಲ್ದಿ ಯೋಚನೆ ನಿಮ್ಮ ಮೈಂಡ್ಸೆಟ್ನ ಖಂಡಿತವಾಗ್ಲೂ ಆಪೋಸಿಟ್ ಆಗಿ ಚೇಂಜ್ ಮಾಡ್ಕೋಬೋದು ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೋಬೋದು ಯಾಕಂದ್ರೆ ಆ ರೀತಿಯಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಮತ್ತು ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಬೇಕಿದೆ ಪ್ರಾಬ್ಲಮ್ಸ್ ಇದೆ ಡಿಸ್ಕಷನ್ ಮಾಡ್ಕೋಬೇಕಾಗಿದೆ ಹಾಗೂ ಒಂದು ಕೌನ್ಸಿಲಿಂಗ್ ಸೆಷನ್ ಇದೆಯಲ್ಲ ಅಷ್ಟು ಎಫೆಕ್ಟಿವ್ ಆಗಿರುತ್ತೆ ನಿಮಗೆ ನಿಮ್ಮ ಬಗ್ಗೆ ನೀವು ಇನ್ನ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಗೊಂದಲದಲ್ಲಿರುವಾಗ ಹಾಗೂ ನೆಗೆಟಿವ್ ಥಾಟ್ಸ್ನಲ್ಲಿರುವಾಗ ಮತ್ತು ಡಿಪ್ರೆಷನ್ನಲ್ಲಿರುವಾಗ ಸಾಯ್ಬೇಕು ಅನ್ನಿಸ್ತಾ ಇದೆಯೋ ಅಥವಾ ಈ ರೀತಿಯಾಗಿ ಕೆಟ್ಟ ಕೆಟ್ಟ ಯೋಚನೆಗಳು ಬರ್ತಾ ಇದೆ ಅಂದರೆ ಒಂದು ಒಳ್ಳೆಯ ಸೆಷನ್ನಿನ ಅವಶ್ಯಕತೆ ನಿಮಗಿದೆ ಯಾಕೆಂದರೆ ನಾವು ಇವಾಗ ಪ್ರೆಸೆಂಟ್ ಜನರೇಷನ್ ಯಾವ ವಿಷಯದ ಬಗ್ಗೆ ಮಾತಾಡಬೇಕಾಗಿದೆ ಹಾಗೂ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕಾಗಿದೆ ಅಂದರೆ ಮೆಂಟಲ್ ಹೆಲ್ತ್ ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಅಷ್ಟು ಕಾಳಜಿ ಕೊಡೋದಿಲ್ಲ ತುಂಬ ಕೆಲಸದ ಒತ್ತಡದಲ್ಲಿ ಇದು ನಾರ್ಮಲ್ ಅನ್ಕೊಳ್ತಾ ಇದ್ದೀವಿ ಆದರೆ ನಾವು ಎಷ್ಟು ಫಿಸಿಕಲ್ ಆಗಿ ಫಿಟ್ ಆಗಿದ್ದೀವಿ ಹಾಗೆ ನಮ್ಮ ಮೈಂಡ್ ನಮ್ಮ ಯೋಚನೆಗಳು ಅಷ್ಟೇ ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು ಅದಕ್ಕೆ ಕೌನ್ಸಿಲಿಂಗಿನ ಅವಶ್ಯಕತೆ ಬಹಳ ಬಹಳ ರಿಕ್ವೈರ್ಮೆಂಟ್ ಇದೆ ಮೆಡಿಸಿನ್ ಅನ್ನೋದಲ್ಲ ಇದಕ್ಕೆ ಪರಿಹಾರ ಮೆಡಿಸಿನ್ ತಗೊಳ್ಳೋದ್ರಿಂದ ನಿಮಗೆ ಅದೊಂದು ಬಿಲೀಫ್ ಆಗುತ್ತೆ ಎಲ್ಲ ಸರಿ ಹೋಯಿತು ಅಂದರೆ ಆದರೆ ನನ್ನ ಪ್ರಕಾರ ಆ್ಯಸ್ ಎ ಸೈಕಾಲಜಿಸ್ಟ್ ನಾನು ಹೇಳುವುದು ಏನಂದರೆ ಆದಷ್ಟು ನಿಮ್ಮ ಇಮೋಷನಲ್ ಹಾಗೂ ಮೆಂಟಲ್ ನ ದಯವಿಟ್ಟು ಬ್ಯಾಲೆನ್ಸ್ಡ್ ಆಗಿಟ್ಕೊಳ್ಳಿ ವೀಡಿಯೋಸ್ನ ನೋಡಿ ಇನ್ಸ್ಪಿರೇಷನಲ್ ನ ನೋಡಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ಏನೇನು ನಡೀತಾ ಇದೆ ಅನ್ನೋದಕ್ಕೆ ನಿಮ್ಮನ್ನು ನೀವು ಅರ್ಥ ಅರ್ಥಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅದರಿಂದ ಕೌನ್ಸಿಲಿಂಗ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ನೀವು ಒಂದು ಫೋನ್ ಮುಖಾಂತರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೋಬಹುದು ಅಥವಾ ಆಫೀಸ್ಗೆ ಬಂದು ಕೂಡ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡು ನನ್ನ ಭೇಟಿ ಆಗಬಹುದು ಓಕೆ ನಾರ್ಸಿಸಿಸ್ಟ್ ಟಾಕ್ಸಿಕ್ ಪರ್ಸನ್ನಿನ ಮೆಂಟ್ಯಾಲಿಟಿ ಹೇಗಿರುತ್ತೆ ಪಾಯಿಂಟ್ ನಂಬರ್ ಒನ್ ಇವರು ಆತ್ಮಾವಲೋಕನ ಮಾಡ್ಕೊಳ್ಳೋದಿಲ್ಲ ಈ ವ್ಯಕ್ತಿಗಳಲ್ಲಿ ಆ ಇಂಟ್ರಾಸ್ಪೆಕ್ಷನ್ ಮಾಡ್ಕೊಳ್ಳೋ ಗುಣ ಇರೋದಿಲ್ಲ ಅವ್ರು ತಪ್ಪಾಗಿದ್ರೂ ಕೂಡ ಸರಿ ಅನ್ನುವಂಥ ಒಂದು ಮೆಂಟ್ಯಾಲಿಟಿನ ಬೆಳೆಸ್ಕೊಂಡಿರ್ತಾರೆ ಯಾರಾದರೂ ನೀನು ಸರಿ ಮಾಡ್ತಾ ಇಲ್ಲ ನೀನು ಹರ್ಟ್ ಮಾಡ್ತಾ ಇದೆಯಾ ಜನಾನ ಈ ರೀತಿ ಇರೋದು ಒಳ್ಳೆಯದಲ್ಲ ಅಂತ ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ನಾನೇ ಸರಿಯಾಗಿದ್ದೀನಿ ನಾನು ಏನು ಮಾಡ್ತಾ ಇದ್ದೀನಿ ಅದೇ ಸರಿಯಾಗಿದೆ ನಿಮ್ಮ ಯೋಚನೆ ಸರಿಯಾಗಿಲ್ಲ ಅಂತ ದೂರ್ತಾ ಹೋಗ್ತಾರೆ ಸೊ ಇವರಲ್ಲಿರುವಂಥ ಕ್ವಾಲಿಟಿ ಏನು ಅಂದರೆ ಪಾಯಿಂಟ್ ನಂಬರ್ ಒನ್ ಇವರು ಆತ್ಮಾವಲೋಕನ ಮಾಡ್ಕೊಳ್ಳೋದಿಲ್ಲ ನೆಕ್ಸ್ಟ್ ಹೆಲ್ದಿ ಮೈಂಡ್ಸೆಟ್ ಇರುವಂಥವ್ರು ಆರೋಗ್ಯಕರವಾಗಿ ಬಾಳ್ತಾ ಇರುವಂಥ ವ್ಯಕ್ತಿಗಳಲ್ಲಿ ಅವ್ರು ಯಾವಾಗಲೂ ಮೌಲ್ಯವಾಗಿ ನೋಡುವುದನ್ನೇ ಯಾವುದು ವಿಷಯ ಆಗಿರುತ್ತೆ ಅಂದರೆ ಇಂಟ್ರಾಸ್ಪೆಕ್ಷನ್ ಆತ್ಮಾವಲುಕ್ಕನ ಅವರು ತುಂಬ ಮಾಡ್ತಾ ಇರ್ತಾರೆ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತಾರೆ ಅಂದರೆ ಆ ದಿನದಲ್ಲಿ ಏನಾದರೂ ಅವ್ರ ಲೈಫಲ್ಲಿ ಕೆಟ್ಟದ್ದು ನಡೆದಿದೆ ಅಂದರೆ ಎಲ್ಲಿ ತಪ್ಪಾಯಿತು ಎಲ್ಲಿ ಎಲ್ಲಿ ನಾನು ಹರ್ಟ್ ಮಾಡಿದೆ ಜನರನ್ನ ನನ್ನಿಂದ ಏನಾದರೂ ಆಯಿತಾ ನಾನು ಯಾರನ್ನಾದ್ರೂ ಸಾರಿ ಕೇಳಬೇಕಾ ಅಥವಾ ನಾನು ಒಬ್ರ ಹತ್ರ ಕೂತ್ಕೊಂಡು ಒಂದು ಪ್ರಾಬ್ಲಮ್ ಬಗ್ಗೆ ಮತ್ತು ನನ್ನ ಮೂಡ್ ಯಾಕೆ ಇಷ್ಟು ಸ್ವಿಂಗ್ ಆಗ್ತಾ ಇದೆ ಈ ತರ ಎಲ್ಲ ಫೀಲ್ ಯಾಕೆ ಆಗ್ತಾ ಇದೆ ಅಂತ ಅವ್ರು ಯೋಚನೆ ಮಾಡ್ತಾರೆ ಅವರ ಬಗ್ಗೆ ಅವರು ನೆಗೆಟಿವ್ ಆಗು ಯೋಚನೆ ಮಾಡ್ತಿರ್ತಾರೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿರ್ತಾರೆ ಅದಕ್ಕೊಂದು ಸೊಲ್ಯೂಷನ್ ಹುಡುಕಕ್ಕೂ ಕೂಡ ಪ್ರಯತ್ನ ಪಡ್ತಿರ್ತಾರೆ ಇದನ್ನೇ ನಾವು ಆತ್ಮಾವಲೋಕನ ಅಂತ ಹೇಳ್ತೀವಿ ಅದನ್ನು ರೆಗ್ಯುಲರ್ ಆಗಿ ನಾವು ನಮ್ಮ ಲೈಫ್ ಲೈಫ್ ಸ್ಟೈಲ್ನಲ್ಲಿ ತರಬೇಕಾಗುತ್ತೆ ಹೆಲ್ದಿ ಮೈಂಡ್ಸೆಟ್ ಇರಬೇಕು ಅಂದರೆ ಈ ಒಂದು ಗುಣ ನಮ್ಮಲ್ಲಿರಬೇಕಾಗತ್ತೆ ಪಾಯಿಂಟ್ ನಂಬರ್ ಟು ನಾರ್ಸಿಸಿಸ್ಟ್ ಆಟಿಟ್ಯೂಡ್ ಇರುವಂತಹ ವ್ಯಕ್ತಿಗಳಲ್ಲಿ ಪ್ರೀತಿಯ ಕೊರತೆ ತುಂಬ ಇರುತ್ತೆ ಅಂದರೆ ಇವರು ಯಾವಾಗಲೂ ಎಂಟಿ ಫೀಲ್ ಮಾಡ್ಕೊಳ್ತಾ ಇರ್ತಾರೆ ಅದರಿಂದ ಈ ರೀತಿಯಾಗಿ ವರ್ತಿಸ್ತಿರ್ತಾರೆ ಅವ್ರಿಗೆ ಅಟೆನ್ಷನ್ ಬೇಕಾಗಿರುತ್ತೆ ಜನರು ಅವ್ರನ್ನ ಪ್ರೀತಿಸಬೇಕು ಅನ್ನುವ ಒಂದು ಕಾತರದಲ್ಲಿರ್ತಾರೆ ಆ ಕಾತರದಿಂದ ಅವರು ಹರ್ಟ್ ಮಾಡ್ತಾ ಹೋಗ್ತಾರೆ ಜನರನ್ನ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಜನರಿಗೆ ತುಂಬ ನೆಗೆಟಿವ್ ವೈಬ್ರೇಷನ್ಸ್ನ ಕೊಡ್ತಾ ಇರ್ತಾರೆ ಸೊ ಹೆಲ್ದಿ ಮೈಂಡ್ಸೆಟ್ ಇರುವಂಥವರಲ್ಲಿ ಆದಷ್ಟು ಆರೈಕೆಯ ಮನೋಭಾವ ಇರುತ್ತೆ ಬೇರೆಯವರ ಬಗ್ಗೆ ಕಾಳಜಿನ ತೋರಿಸ್ತಿರ್ತಾರೆ ಅರ್ಥ ಮಾಡ್ಕೊಳ್ತಿರ್ತಾರೆ ಅವರ ಯೋಚನೆಗೆ ಅವರ ಫೀಲಿಂಗ್ಸ್ಗೆ ಸ್ಪಂದಿಸ್ತಾ ಹೋಗ್ತಾರೆ ಹಾಗೂ ಇವರಲ್ಲಿ ಪ್ರೀತಿಯ ಕೊರತೆ ಇರುವುದಿಲ್ಲ ಪ್ರೀತಿ ತುಂಬಿ ಹರಿಯುತ್ತಿರುತ್ತದೆ ಅಂತ ಹೇಳ್ಬೋದು ಅಷ್ಟು ಅವರಲ್ಲಿ ಆ ಫುಲ್ಫಿಲ್ಮೆಂಟ್ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಬೆರೆತಿರುತ್ತೆ ಅಂತ ಹೇಳ್ತೀನಿ ಸೊ ನೀವು ಯಾವ ಕಡೆ ಇದ್ದೀರಾ ನಾರ್ಸಿಸಿಸ್ಟ್ ಟಾಕ್ಸಿಕ್ ಕಡೆ ಇದ್ದೀರಾ ಅಥವಾ ಹೆಲ್ದಿ ಮೈಂಡ್ಸೆಟ್ ಕಡೆ ಇದ್ದೀರಾ ಆ ಆರೋಗ್ಯಕರವಾದ ಯೋಚನೆ ಹಾಗೂ ಬಿಹೇವಿಯರ್ನಲ್ಲಿ ಇದ್ದೀರಾ ಅಂತ ಮತ್ತೆ ರಿಫ್ಲೆಕ್ಟ್ ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳಿ ಪಾಯಿಂಟ್ ನಂಬರ್ ತ್ರೀ ಇವರು ತುಂಬ ಹೈಪರ್ ಸೆನ್ಸಿಟಿವ್ ಆಗಿರ್ತಾರೆ ನಾರ್ಸಿಸ್ಟ್ ಟಾಕ್ಸಿಕ್ ಪೀಪಲ್ ಇದ್ದಾರಲ್ಲ ಅವರಿಗೆ ರಿಯಾಕ್ಷನ್ ಅನ್ನೋದು ಒಂಥರ ಗುಣ ಆಗಿರುತ್ತೆ ಅವರಲ್ಲಿ ಏನೇ ಆಗಲಿ ಯಾಕಿಗಾಯಿತು ಯಾಕೆಗಾಯಿತು ಅಂತ ಹೈಪರ್ ಆಗಿ ವರ್ತಿಸ್ತಿರ್ತಾರೆ ಹಾಗೂ ಆ ಒಂದು ಸಿಚುವೇಶನ್ಗೆ ಅಷ್ಟು ಓವರ್ ರಿಯಾಕ್ಷನ್ ಕೊಡುವ ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ ಅದನ್ನ ರೆಗ್ಯುಲರ್ ಆಗಿ ಕೊಡ್ತಿರ್ತಾರೆ ಅವಾಗ ಏನಾಗುತ್ತೆ ಸುತ್ತ ಟೆನ್ಷನ್ ಬರುತ್ತೆ ಜನಕ್ಕೆ ಅದು ಇರಿಟೇಟ್ ಆಗ್ಬಿಡತ್ತೆ ಹಾಗೂ ಅವರು ಯೋಚನೆ ಮಾಡ್ತಿರ್ತಾರೆ ಯಾಕೆ ಅಷ್ಟು ದೊಡ್ಡದಾಗಿರುವಂತ ವಿಚಾರ ಏನಲ್ವಲ್ಲ ಯಾಕೆ ಇಷ್ಟು ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಎಕ್ಸಾಂಪಲ್ ಒಂದು ಹೋಟೆಲ್ಗೆ ಹೋಗಿರ್ಬೋದು ಅಲ್ಲಿ ಹೋಟೆಲ್ ಏನಷ್ಟು ಚೆನ್ನಾಗಿಲ್ಲ ಅಡುಗೆನ ಅಷ್ಟು ಕರೆಕ್ಟಾಗಿ ಮಾಡಿಲ್ಲ ಅನ್ಕೊಳ್ಳೋಣ ಆ ಮೆನ್ಯೂ ನಿಮ್ಗೆ ಹಿಡಿಸ್ಲಿಲ್ಲ ಅನ್ಕೊಳ್ಳೋಣ ಈ ನಾರ್ಸಿಸಿಸ್ಟ್ ವ್ಯಕ್ತಿಗಳು ಮಾಡ್ತಾರೆ ಅಂದ್ರೆ ಕೂಗಾಡ್ತಾರೆ ಕಿರ್ಚ ಕಿರ್ಚಾಡ್ತಾರೆ ಇದು ಚೆನ್ನಾಗಿಲ್ಲ ಅಂತ ಎಲ್ಲ ಅಥಾರಿಟೀಸ್ ಹತ್ರನೂ ಮಾತಾಡ್ತಾರೆ ಸೀನ್ ನ ಕ್ರಿಯೇಟ್ ಮಾಡ್ತಾರೆ ಅದೇ ಈ ಹೆಲ್ದಿ ಮೈಂಡ್ಸೆಟ್ ಇರೋರು ಯಾವ ರೀತಿ ವರ್ತಿಸ್ತಾರೆ ಅಂತಲೂ ಹೇಳ್ತೀನಿ ನಿಮಗೆ ಅವರು ಪ್ರತಿಕ್ರಿಯೆ ಮಾಡುವ ವಿಚಾರ ತುಂಬ ಸೀನ್ ನ ಕ್ರಿಯೇಟ್ ಮಾಡೋಕ್ಕೆ ಹೋಗೋದಿಲ್ಲ ಹೆಲ್ದಿ ಮೈಂಡ್ಸೆಟ್ ಇರೋರು ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಕಡೆ ಪ್ರಾಬ್ಲಮ್ ಇದೆ ಅಂದರೆ ಅದರಿಂದ ಆಚೆ ಹೇಗೆ ಬರುವುದು ಹಾಗೆ ಜನರು ನನ್ನ ಸುತ್ತ ಇರುವಂಥ ಜನರಿಗೆ ಇದು ಹರಡಬಾರ್ದು ಈ ನೆಗೆಟಿವಿಟಿ ಹರಡಬಾರ್ದು ಅಂತ ಆದಷ್ಟು ಸಾಲ್ವ್ ಮಾಡಕ್ಕೆ ಹೋಗ್ತಿರ್ತಾರೆ ಸೊ ಇವ್ರು ಹೈಪರ್ ಸೆನ್ಸಿಟಿವ್ ಆಗಿರಲ್ಲ ಜನರನ್ನ ಆ ಒಂದು ಅನಾಲಿಸ್ ಮೋಡ್ಗೆ ತರ್ತಾರೆ ಹಾಗೂ ರೆಸ್ಪಾನ್ಸ್ ಮೋಡಿಗೆ ತರ್ತಾರೆ ಅವರು ಅವರ ಇಮೋಷನ್ಸ್ನ ಬ್ಯಾಲೆನ್ಸ್ಡ್ ಇಟ್ಕೊಳ್ತಾರೆ ಈ ರೀತಿಯಾದ ವ್ಯಕ್ತಿಗಳಲ್ಲಿ ಈ ನೆಗೆಟಿವಿಟಿ ಅನ್ನೋದು ಕಮ್ಮಿ ಇರುತ್ತೆ ಅಂತ ಹೇಳ್ತೀನಿ ಹೆಲ್ದಿ ಮೈಂಡ್ಸೆಟ್ ಇರುವಂಥ ವ್ಯಕ್ತಿಗಳಲ್ಲಿ ನಾಲ್ಕನೇ ಪಾಯಿಂಟ್ನ ಹೇಳ್ತೀನಿ ನಾಲ್ಕನೇ ಪಾಯಿಂಟ್ ನಾರ್ಸಿಸಿಸ್ಟ್ ಟಾಕ್ಸಿಕ್ ಪರ್ಸನ್ನಲ್ಲಿ ಏನಿರುತ್ತೆ ಅಂದರೆ ಹಠಾತ್ ಪ್ರವೃತ್ತಿ ಅಂತ ಹೇಳ್ತೀವಿ ಇವರ ಒಂದು ವರ್ತನೆ ನಿಮಗೆ ಶಾಕಿಂಗ್ ಆಗಿರುತ್ತೆ ಅರ್ಥನೇ ಆಗಲ್ಲ ನೀವು ಓಕೆ ಇವಾಗ ಇವ್ರು ಕಾಮಾಗಿರ್ತಾರೆ ಅಂತ ಅಂದ್ಕೊಳ್ತಿರ್ತೀರ ಆದರೆ ಸಡನ್ನಾಗಿ ಕೋಪ ಮಾಡ್ಕೊಂಡು ಬಿಡ್ತಾರೆ ಅವಾಗ ನೀವು ಕ್ವೆಶನ್ ಮಾಡ್ಕೊಳ್ತಿರ್ತಾರೆ ಏನಾಯ್ತು ಇವ್ರಿಗೆ ಸರಿಯಾಗಿ ಇದ್ರಲ್ಲ ಎಷ್ಟೊತ್ತು ಅಂತ ನಿಮ್ದೇ ತೇ ಏನಾದರೂ ತಪ್ಪಿದೆಯಾ ನೀವೇನಾದ್ರೂ ಅವ್ರಿಗೆ ಹರ್ಟ್ ಮಾಡ್ಬಿಟ್ರ ಅಂತ ಮತ್ತೆ ನಿಮ್ಮ ತಲೆಯಲ್ಲಿ ಹುಳ ಬಿಟ್ಕೊಳ್ತೀರಾ ಸೊ ಇವರ ವರ್ತನೆ ರೆಗ್ಯುಲರ್ ಆಗಿ ಹೀಗೆ ಇರುತ್ತೆ ಹಠಾತ್ ಪ್ರವೃತ್ತಿ ಅಂದ್ರೆ ಜನರನ್ನ ಒಂದು ಟೆನ್ಷನ್ ಮೋಡ್ಗೆ ಹಾಕೋದು ಅವರ ಒಂದು ಹ್ಯಾಬಿಟ್ ಆಗ್ಬಿಟ್ಟಿರುತ್ತೆ ಬೇರೆ ಅವ್ರಿಗೆ ನೋವು ಕೊಡೋದು ಹಾಗೂ ಅದರಲ್ಲಿ ಎಂಜಾಯ್ ಮಾಡೋದು ಅವರ ಒಂದು ಯೋಚನೆಯಲ್ಲಿ ರೆಗ್ಯುಲರ್ ಆಗಿ ಅವ್ರ ಬಿಹೇವಿಯರಲ್ಲೂ ನೀವು ನೋಡ್ತಾ ಬರ್ತೀರಾ ಅದೇ ಈ ಹೆಲ್ದಿ ಮೈಂಡ್ಸೆಟ್ ಆರೋಗ್ಯಕರವಾಗಿರುವಂಥ ಜನರಲ್ಲಿ ಯಾವ ಒಂದು ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿ ನನ್ನ ಫೇವ್ರೆಟ್ ಕ್ವಾಲಿಟಿ ಅದೇನಂದರೆ ತಾಳ್ಮೆ ತಾಳ್ಮೆ ಪರಿಪೂರ್ಣವಾಗಿ ಇರುತ್ತೆ ಇವರಲ್ಲಿ ಇವರು ಕೋಪ ಮಾಡ್ಕೊಳ್ಳೋದು ಬಹಳ ಕಮ್ಮಿ ಇರುತ್ತೆ ಯಾಕೆಂದರೆ ಇವ್ರಿಗೆ ಇಮೋಷನ್ಸ್ ನೆಗೆಟಿವ್ ಇಮೋಷನ್ಸ್ನ ಹ್ಯಾಂಡಲ್ ಹೇಗೆ ಮಾಡೋದು ಅಂತ ಗೊತ್ತಿರುತ್ತೆ ಅವ್ರಿಗೆ ಗೊತ್ತು ಜನರ ಈ ರೀತಿಯಾಗಿ ನಾನು ವರ್ತಿಸಿದರೆ ಜನರು ನನ್ನಿಂದ ದೂರ ಆಗ್ತಾರೆ ಜನರಿಗೆ ನಾನು ನೆಗೆಟಿವಿಟಿ ಹರಡ್ತೀನಿ ಅದು ನನಗೆ ಬೇಕಿಲ್ಲ ಅದನ್ನು ಬಿಟ್ಟು ನಾನು ನನ್ನ ಇಮೋಷನ್ಸ್ನ ಆದಷ್ಟು ಬ್ಯಾಲೆನ್ಸ್ಡ್ ಇಟ್ಕೋಬೇಕಾಗತ್ತೆ ಕೋಪದಲ್ಲಿ ನನ್ನ ಬಾಯನ್ನ ಜಿಪ್ ಮಾಡ್ಕೋಬೇಕು ಕೋಪ ಇರುವಾಗ ನಾನು ತಾಳ್ಮೆಯನ್ನು ಪ್ರಾಕ್ಟೀಸ್ ಮಾಡಬೇಕು ಅನ್ನುವ ಒಂದು ಗುಣನ ಅವರು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಹೋಗ್ತಾರೆ ಆ್ಯಂಡ್ ನಿಮ್ಮಲ್ಲಿ ತಾಳ್ಮೆಯ ಮನೋಭಾವ ಇದೆ ಇದೆ ಅಂದರೆ ನೀವು ಎಷ್ಟೋ ವಿಚಾರಗಳಲ್ಲಿ ಜಗಳವನ್ನ ತರೋದಿಲ್ಲ ಜನರನ್ನ ಕಳ್ಕೊಳ್ಳೋದಿಲ್ಲ ಅಂತ ಹೇಳ್ತೀನಿ ಐದನೇ ಪಾಯಿಂಟ್ ಐದನೇ ಪಾಯಿಂಟ್ ಏನಂದರೆ ಈ ಜನ ನಾರ್ಸಿಸಿಸ್ಟಿಕ್ ಜನ ಏನು ಮಾಡ್ತಾರೆ ಅಂದರೆ ಬೇರೆ ಅವ್ರನ್ನ ಹಾಳು ಮಾಡೋದು ಅವ್ರ ಮೂಡನ್ನ ಹಾಳು ಮಾಡೋದು ಸ್ಪೆಷಲ್ಲಾಗಿ ಅವ್ರು ಖುಷಿಯಾಗಿದ್ದರೆ ಅವ್ರಿಗೆ ಆ ಒಂದು ಖುಷಿ ಸಿಗೋದಿಲ್ಲ ಸೊ ಅವ್ರೇನು ಏನು ಮಾಡ್ತಾರೆ ಅಂದರೆ ಆ ಒಂದು ಹ್ಯಾಪಿನೆಸ್ ಇದೆ ಅಂದ್ಕೊಳ್ಳೋಣ ಸುತ್ತ ಜನ ಖುಷಿ ಖುಷಿಯಾಗಿ ಮಾತಾಡ್ತಿದ್ದಾರೆ ಖುಷಿ ಖುಷಿಯಾಗಿ ಅವರ ಪ್ರಾಬ್ಲಮ್ಸ್ ಏನೇ ಇದ್ದರೂ ಅದನ್ನೆಲ್ಲ ಬದಿಗಿಟ್ಟು ಹಂಚ್ಕೊಳ್ತಾ ಇದ್ದಾರೆ ಆ ಇಮೋಷನ್ಸ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಪಾಸಿಟಿವ್ ಕಡೆಗೆ ಅಂದ್ಕೊಳ್ಳೋಣ ಇವರು ನಾರ್ಸಿಸಿಸ್ಟ್ ಏನು ಮಾಡ್ತಾರೆ ಅದಕ್ಕೇನಾದರೂ ಒಂದು ಹುಳಿ ಇಂಡಕ್ಕೆ ನೋಡ್ತಿರ್ತಾರೆ ಆ ಒಂದು ವೈಬ್ರೇಷನ್ಸ್ ಆ ಒಂದು ಎನ್ವೈರ್ಮೆಂಟ್ನ ಹಾಳು ಮಾಡೋಕ್ಕೆ ನೋಡ್ತಾರೆ ಎಕ್ಸಾಂಪಲ್ ಎಲ್ಲ ಖುಷಿ ಖುಷಿಯಾಗಿ ಒಂದು ಗ್ರೂಪಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರೆ ಸಡನ್ನಾಗಿ ನಾರ್ಸಿಸಿಸ್ಟ್ ಅಥವಾ ಟಾಕ್ಸಿಕ್ ಪೀಪಲ್ ಬಂದು ಇದ್ಯಾಕೆ ಹೀಗೆಲ್ಲ ಆಡ್ತಿದ್ದೀರಾ ನೀವು ಇದು ಸರಿಯಾಗಿ ಮಾಡ್ತಿಲ್ಲ ಅದು ಸರಿಯಾಗಿ ಮಾಡ್ತಿಲ್ಲ ಅಂತ ಅವರ ಒಂದು ಪವರ್ನ ಅಲ್ಲಿಗೆ ಹಾಕಿ ಆ ಫುಲ್ ಆ ಒಂದು ಸಿಚ್ಯುವೇಷನ್ನ ಅವ್ರ ಕಂಟ್ರೋಲಿಗೆ ತೊಗೊಂಡು ಬೇರೆಯವ್ರನ್ನೆಲ್ಲ ಬಯಕ್ಕೆ ಶುರು ಮಾಡ್ತಾರೆ ಸೊ ಇಲ್ಲೇನಾಯಿತು ಎಲ್ಲರ ಮೂಡು ಹಾಳಾಯಿತು ಯಾಕಂದರೆ ಅವ್ರಿಗೆ ಖುಷಿ ಇರೋ ಕಡೆ ನೆಮ್ಮದಿ ಇರೋದಿಲ್ಲ ಈ ನಾರ್ಸಿಸ್ಟ್ ಪೀಪಲ್ಗೆ ಅದೇ ಆಪೋಸಿಟ್ ಹೆಲ್ದಿ ಮೈಂಡ್ಸೆಟ್ ಇರುವಂಥ ವ್ಯಕ್ತಿಗಳು ಹೇಗೆ ವರ್ತಿಸ್ತಾರೆ ಅಂದರೆ ಎಲ್ಲಿ ಖುಷಿ ಕಾಣುತ್ತೆ ಅವ್ರ ಮ್ಯಾಗ್ನೆಟ್ ಥರ ಅಲ್ಲೇ ಹೋಗಿ ಆ ಖುಷಿನ ಇನ್ನೂ ಜಾಸ್ತಿ ಹಬ್ಬಿಸ್ತಾ ಹೋಗ್ತಾರೆ ಹರಡ್ತಾ ಹೋಗ್ತಾರೆ ಅದೇ ಅವರಲ್ಲಿರುವಂಥ ಬೆಸ್ಟ್ ಗುಣ ಅಂತಲೇ ಹೇಳ್ತೀನಿ ಅವ್ರು ಯಾವಾಗಲೂ ಸ್ಪ್ರೆಡ್ ಮಾಡ್ತಿರ್ತಾರೆ ಎಂಜಾಯ್ ಮಾಡ್ತಿರ್ತಾರೆ ಹ್ಯಾಪಿನೆಸ್ನ ಅವ್ರಿಗೆ ಮೂಡ್ ಮೂಡನ್ನ ಹಾಳು ಮಾಡೋದಂತೂ ಅವ್ರ ಮೈಂಡ್ ಸೆಟ್ನಲ್ಲಿ ಇರು ಇರದೇ ವ್ಯಕ್ತಿತ್ವದಲ್ಲಿ ವ್ಯಕ್ತಿತ್ವದಲ್ಲಿರುವಂಥ ಅವರು ಆ ಕ್ವಾಲಿಟಿ ಆಗಿರುತ್ತೆ ಅವ್ರು ಯಾವುದೇ ಸಿಚ್ಯುವೇಶನಲ್ಲೂ ಬೇರೆ ಅವ್ರ ಮೂಡನ್ನ ಅಥವಾ ಅವ್ರ ಮೂಡನ್ನೇ ಆಗಿರ್ಬೋದು ಹಾಳು ರೆಡಿಗೆ ಇರೋದಿಲ್ಲ ಯಾಕೆಂದರೆ ಅವ್ರ ಪ್ರಕಾರ ಎಂಜಾಯ್ ಲೈಫ್ ಟು ದ ಫುಲ್ಲೆಸ್ಟ್ ಅನ್ನುವಂಥ ಒಂದು ಮಂತ್ರನ ಆದಷ್ಟು ಫಾಲೋ ಮಾಡ್ತಿರ್ತಾರೆ ಹಾಗೂ ಹೇಳ್ತಾನು ಇರ್ತಾರೆ ಸೊ ಅವ್ರ ಜೊತೆ ಇದಾರೆ ಯಾರಾದರೂ ಅಂದರೆ ಅವರಲ್ಲೂ ಆ ಒಂದು ಪಾಸಿಟಿವಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಈ ನಾರ್ಸಿಸಿಸ್ಟಿಕ್ ಪೀಪಲ್ ಇದಾರಲ್ಲ ಅವ್ರಿಗೆ ಭಯಾನು ಕೂಡ ಜಾಸ್ತಿ ಇರುತ್ತೆ ಈ ಒಂದು ನೆಗೆಟಿವ್ ಇಮೋಷನ್ಸ್ ತುಂಬಾ ಇರುತ್ತೆ ನನ್ನ ಜನ ಇಷ್ಟಪಡಲ್ವೇನೋ ನನ್ನ ಜನ ರಿಜೆಕ್ಟ್ ಮಾಡ್ ಮಾಡ್ತಾರೇನೋ ಅಥವಾ ನನಗೆ ಏನಾದರೂ ಕೆಟ್ಟದೇ ನಡೆದ್ಬಿಡುತ್ತೇನೋ ಈ ತರ ತುಂಬ ಕೆಟ್ಟ ಕೆಟ್ಟ ಯೋಚನೆಗಳಲ್ಲಿ ಅವರ ಮೈಂಡ್ ಓಡಾಡ್ತಾ ಇರುತ್ತೆ ಅದೇ ಈ ಹೆಲ್ದಿ ಮೈಂಡ್ ಸೆಟ್ ಜನರು ಹೇಗಿರ್ತಾರೆ ಅಂದರೆ ಅವರು ಯಾವಾಗಲೂ ಭಯಕ್ಕೆ ಹೆದರುವಂಥವ್ರಾಗಿರೋದಿಲ್ಲ ಭಯನ ಎದುರಿಸ್ತಾರೆ ಎದುರಿಸಿ ನಿಂತು ಅದನ್ನ ಜಯಿಸ್ತಾರೆ ಅಂತ ಹೇಳ್ತೀನಿ ಹಾಗೂ ಇವ್ರ ಎಮೋಷನ್ಸ್ನ ಇಗ್ನೋರ್ ಮಾಡುವಂಥ ವ್ಯಕ್ತಿಗಳಾಗಿರೋದಿಲ್ಲ ಎಮೋಷನ್ಸ್ನ ಹ್ಯಾಂಡಲ್ ಮಾಡ್ತಾರೆ ಸ್ಟ್ರಾಂಗ್ ಆಗ್ತಾರೆ ಬಲಿಷ್ಠರಾಗ್ತಾರೆ ಅಂತ ಹೇಳ್ತೀನಿ ಸೊ ನೀವು ಯಾವ ಕಡೆ ಇದ್ದೀರಾ ನೀವು ನಾರ್ಸಿಸಿಸ್ಟ್ ಟಾಕ್ಸಿಕ್ ಕಡೆ ಇದ್ದೀರಾ ಅಥವಾ ಹೆಲ್ದಿ ಮೈಂಡ್ಸೆಟ್ಟಲ್ಲಿ ಇದ್ದೀರಾ ಯಾಕಂದರೆ ನಾನು ಯಾವುದೇ ಹೇಳ್ತಿರ್ಬೋದು ಹೆಲ್ದಿ ಕಡೆಯಾಗಿ ನಿಮ್ಮ ಯೋಚನೆ ಹಾಗೂ ಆತ್ಮಾವಲೋಕನ ಇರಬೇಕಾಗತ್ತೆ ಅಂತ ಹೇಳ್ತೀನಿ ನೀವೇನಾದರೂ ಈ ಥರ ಯೋಚನೆ ಮಾಡ್ತಿದ್ದೀರಾ ನೆಗೆಟಿವಿಟಿಯಾಗಿ ಇದ್ದೀರಾ ಅಂದರೆ ನಿಮಗೆ ಇವಾಗ ಒಂದು ಚಾನ್ಸ್ ಏನು ಸಿಗುತ್ತೆ ಅಂದರೆ ಇಲ್ಲೆಲ್ಲ ಕ್ವಾಲಿಟೀಸ್ನ ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡಿ ಹೆಲ್ದಿ ಕ್ವಾಲಿಟೀಸ್ನ ಅಪ್ಲೈ ಮಾಡಿ ಆ್ಯಂಡ್ ಐ ಬೆಟ್ ಯು ನಿಮ್ ಲೈಫ್ ಚೇಂಜ್ ಆಗುತ್ತೆ ನಿಮ್ ಲೈಫ್ ಪ್ರೋಗ್ರೆಸ್ ಆಗುತ್ತೆ ಒಳ್ಳೇದಾಗುತ್ತೆ ನಿಮ್ ಲೈಫಲ್ಲಿ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನೆಕ್ಸ್ಟ್ ವಿಚಾರ ಏನಂದ್ರೆ ಈ ನಾರ್ಸಿಸಿಸ್ಟ್ ಟಾಕ್ಸಿಕ್ ಪೀಪಲ್ ಏನ್ ಮಾಡ್ತಾರೆ ಬೇರೆಯವ್ರನ್ನ ದೂರ್ತಾ ಇರ್ತಾರೆ ಅವ್ರದ್ದೆ ತಪ್ಪಿದ್ರು ಬೇರೆಯವ್ರನ್ನ ದೂರೋದು ಹಾಗೂ ಬೇರೆಯವ್ರ ತಪ್ಪಿದ್ರೆ ಇನ್ನೂ ಎರಡರಷ್ಟು ದೂರೋದು ಅವ್ರನ್ನ ಅವ್ರ ಜೊತೆ ಮಾತು ಬಿಡೋದು ಅವ್ರಿಗೆ ಇನ್ನ ಹರ್ಟ್ ಮಾಡೋದು ಹಾಗೂ ಅವ್ರ ನಿನ್ನ ಕೆಳಗೆ ಕೀಳಾಗಿ ನೋಡೋದು ಇದೇ ಅವರ ಧ್ಯೇಯ ಆಗಿರುತ್ತೆ ಅದೇ ಈ ಹೆಲ್ದಿ ಮೈಂಡ್ ಮೈಂಡ್ಸೆಟ್ಟಲ್ಲಿರುವಂಥ ವ್ಯಕ್ತಿಗಳಲ್ಲಿ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥ ಗುಣ ಜಾಸ್ತಿ ಇರುತ್ತೆ ಅಂದರೆ ಅವರು ಏನೇ ಆಗಿರಲಿ ಅದನ್ನು ಅವರು ಅರ್ಥ ಮಾಡಿಕೊಂಡು ಹ್ಯಾಂಡಲ್ ಮಾಡ್ತಾರೆ ಆ ಒಂದು ರೆಸ್ಪಾನ್ಸಿಬಿಲಿಟಿಯ ಅಲ್ಲಿ ಯಾವಾಗಲೂ ಇರ್ತಾರೆ ಅಂದರೆ ಇದು ನನ್ನಿಂದ ಪ್ರಾಬ್ಲಮ್ ಆಗಿದೆ ಅಂದರೆ ನಾನು ಹ್ಯಾಂಡಲ್ ಮಾಡ್ತೀನಿ ಬೇರೆ ಅವ್ರನ್ನ ದೂರೋದಿಲ್ಲ ನಾನು ಅನ್ನೋ ರೀತಿಯಾಗಿ ವರ್ತಿಸ್ತಿರ್ತಾರೆ ಅವ್ರಿಗೇನಾದರೂ ಖುಷಿ ಆದರೆ ಆಗಿದೆ ಅಂದರೆ ಬೇರೆಯವ್ರಿಗೂ ಆ ಖುಷಿನ ಕೊಡ್ತಾರೆ ಮತ್ತು ಅವರಲ್ಲಿ ಏನಾದರೂ ತಪ್ಪಿದೆ ಅಂದರೂ ಕೂಡ ಅದನ್ನು ಅರ್ಥಕೊಂಡು ಅದರಿಂದ ಅದರಿಂದ ಆಚೆ ಹೇಗೆ ಬರೋದು ಅಂತ ಕೂಡ ಸೊಲ್ಯೂಷನ್ಗೆ ಆ ಒಂದು ಮೋಡ್ಗೆ ಹೋಗ್ತಾರೆ ಅಂತ ಹೇಳ್ತೀನಿ ನೆಕ್ಸ್ಟ್ ಪಾಯಿಂಟ್ ನಾಸಸಿಸ್ಟ್ ಹಾಗೂ ಟಾಕ್ಸಿಕ್ ಪೀಪಲಲ್ಲಿರುವಂಥ ಒಂದು ಕೆಟ್ಟ ಗುಣ ಏನಾಗುತ್ತೆ ಅಂದರೆ ಅವರು ಟೀಕೆಯನ್ನು ದ್ವೇಷಿಸ್ತಾರೆ ಅಂದ್ರೆ ಕ್ರಿಟಿಸಿಸಮ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಕ್ರಿಟಿಸಿಸಮ್ ಅಂದ್ರೆ ಅವ್ರಿಗೆ ಆಗೋದಿಲ್ಲ ಅದೇ ಬೇರೆಯವ್ರಿಗೆ ಇವ್ರು ಕ್ರಿಟಿಸಿಸಮ್ ಕೊಡೋಕ್ಕೆ ರೆಡಿ ಆಗಿರ್ತಾರೆ ಯಾವುದೇ ಆಗಿರಲಿ ಅದರಲ್ಲೊಂದು ಒಂದು ಕೊಂಕ್ ಹುಡ್ಕೋದು ಇವ್ರ ಗುಣ ಆಗಿರುತ್ತೆ ಏನೇ ಆಗಿರಲಿ ಎಲ್ಲ ಸರಿಗಿದೆ ಆದ್ರೆ ಅಂತ ಶುರು ಮಾಡಿದವರು ನಿಲ್ಸೋದಿಲ್ಲ ಅಷ್ಟು ಪಾಯಿಂಟ್ಸ್ನ ಕೊಡ್ತಾ ಹೋಗ್ತಾರೆ ಹಾಗೂ ಇವರು ಫಸ್ಟ್ ನೋಡೋದು ಬ್ಯಾಡ್ ಕ್ವಾಲಿಟೀಸ್ನ ಸೆಕೆಂಡ್ ನೋಡೋದು ಅಂದ್ರೆ ಅದು ಮತ್ತೆ ಬ್ಯಾಡ್ ಕ್ವಾಲಿಟೀಸ್ ಆಗಿರುತ್ತೆ ಇವರು ಇವರ ಪ್ರಕಾರ ಜನರೆಲ್ಲ ಕೆಟ್ಟವರು ಅವ್ರು ಮಾತ್ರ ಬೆಸ್ಟ್ ಆದರೆ ಅದು ಆಪೋಸಿಟ್ ಆಗಿರುತ್ತೆ ಅವರು ಗುಣ ಸರಿಗಿರೋದಿಲ್ಲ ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಅವ್ರು ರೆಡಿಯಾಗಿರೋದಿಲ್ಲ ಅದೇ ಅವ್ರ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತೀನಿ ಅದೇ ಈ ಹೆಲ್ದಿ ಮೈಂಡ್ ಸೆಟ್ಟಲ್ಲಿರುವಂಥ ಅವರ ಗುಣ ಹೇಗಿರುತ್ತೆ ಅಂದರೆ ಇವರು ಒಳ್ಳೆಯ ಕೇಳುಗರಾಗಿರ್ತಾರೆ ಹಾಗೂ ಮಾತನ್ನು ಯಾವಾಗಲೂ ಫಸ್ಟ್ ಕೇಳಿ ಅರ್ಥ ಮಾಡಿಕೊಂಡು ಅದಕ್ಕೆ ಸ್ಪಂದಿಸ್ತಾರೆ ರೆಸ್ಪಾಂಡ್ ಮಾಡ್ತಾರೆ ಮತ್ತು ಇವರು ಸಾಲ್ವ್ ಮಾಡ್ತಾರೆ ಪ್ರಾಬ್ಲಮ್ಸ್ನ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡೋದಿಲ್ಲ ಯಾರಾದರೂ ಒಂದು ಟೀಕೆನ ಕೊಟ್ಟರು ಒಂದು ಬ್ಯಾಡ್ ಕ್ವಾಲಿಟಿ ಕ್ರಿಟಿಸಿಸಮ್ ಏನಾದ್ರು ಕೊಟ್ಟರು ಅಂದರು ಕೂಡ ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಹ್ಯಾಂಡಲ್ ಮಾಡ್ತಾರೆ ಓಕೆ ನಿಮ್ಮ ಪ್ರಕಾರ ಹೀಗೆ ಅನ್ಸುತ್ತಾ ಹಾಂ ಇದನ್ನ ನೋಡ್ತೀನಿ ಚೆಕ್ ಮಾಡಿ ಇದೇನಾದರೂ ಕರೆಕ್ಟ್ ಇಲ್ಲ ಅಂದರೆ ನಾನು ಚೇಂಜ್ ಆಗ್ತೀನಿ ಈ ರೀತಿಯಾಗಿ ಅವ್ರು ಮಾತಾಡ್ತಾರೆ ಇದನ್ನ ನಾವು ಕನ್ಸ್ಟ್ರಕ್ಟಿವ್ ಥಾಟ್ಸ್ ಅಂತ ಹೇಳ್ತೀವಿ ಅಂದರೆ ಅವರು ಬೆಳೆಯೋದಕ್ಕೆ ಯಾವ ಯಾವ ಯೋಚನೆಗಳನ್ನ ಎನರ್ಜಿನ ಹಾಕ್ಬೇಕು ಅದನ್ನೇ ಅವ್ರು ಮಾಡ್ತಿರ್ತಾರೆ ಯಾವಾಗ್ಲೂ ಅಂತ ಹೇಳ್ತೀನಿ ಸೊ ಮತ್ತೆ ಕೇಳ್ತಾ ಇದ್ದೀನಿ ನೀವು ಯಾವ ಕಡೆ ಇದ್ದೀರಾ ಅದನ್ನು ಕಮೆಂಟ್ನಲ್ಲಿ ಹಾಕಿ ನಂಗೆ ತುಂಬ ಖುಷಿಯಾಗುತ್ತೆ ನೀವು ಹೆಲ್ದಿ ಮೈಂಡ್ಸೆಟ್ ಒಂದು ಪಾತ್ ಆ ಒಂದು ದಾರಿಯಲ್ಲಿದ್ದೀರಾ ಅಥವಾ ಈ ನಾರ್ಸಿಸಿಸ್ಟ್ ಟಾಕ್ಸಿಕ್ ಕಡೆಗಿದ್ದೀರಾ ಅಂತ ಯೋಚನೆ ಮಾಡಿ ನೆಕ್ಸ್ಟ್ ವಿಚಾರ ಏನು ಅಂದರೆ ಈ ನಾರ್ಸಿಸಿಸ್ಟ್ ವ್ಯಕ್ತಿಗಳು ಯಾವಾಗಲೂ ಗೆಲ್ಲಬೇಕು ಅನ್ನುವ ಒಂದು ರೂಲ್ ಇಟ್ಕೊಂಡಿರ್ತಾರೆ ಅವ್ರ ಲೈಫ್ನಲ್ಲಿ ನಾನೇ ಗೆಲ್ಲಬೇಕು ನಾನೇ ಗೆಲ್ಲೋದು ಹಾಗೂ ಯಾರು ಗೆಲ್ಲಬಾರ್ದು ಇದೇ ಅವ್ರ ಮನಸ್ಸಲ್ಲಿರುತ್ತೆ ಅದೇ ಈ ಹೆಲ್ದಿ ಮೈಂಡ್ಸೆಟ್ ಅಲ್ಲಿ ಇರುವಂತಹ ಜನರು ಹೇಗಿರ್ತಾರೆ ಅಂದ್ರೆ ನಾನು ಗೆಲ್ಲಬೇಕು ಬೇರೆಯವರು ಗೆಲ್ಲಬೇಕು ಫೈನಲ್ ಆಗಿ ಎಲ್ರು ಗೆಲ್ಲಬೇಕು ಅನ್ನೋದು ಯೋಚನೆ ಇರುತ್ತೆ ಅದು ನಿಮ್ಮಲ್ಲಿದೆಯಾ ಅಂತ ಮತ್ತೆ ಯೋಚನೆ ಮಾಡಿ ಯಾಕಂದ್ರೆ ಈ ಗುಣ ನಮ್ಮಲ್ಲಿ ಎಷ್ಟಿರುತ್ತೆ ಅಷ್ಟು ನಾವು ಪಾಸಿಟಿವಿಟಿನ ಎಲ್ಲ ಕಡೆ ಹರಡ್ತೀವಿ ಯಾವಾಗಲೂ ನಾವು ನಾನು ಗೆಲ್ಲಬೇಕು ನಾನು ಗೆಲ್ಲಬೇಕು ಅನ್ನೋವಂಥ ಒಂದು ರೇಸಲ್ಲಿರ್ತೀವಿ ಇರ್ತೀವಿ ನಾವು ಬೇರೆಯವರು ಗೆಲ್ಸೋಣ ಬೇರೆಯವ್ರ ಜೊತೆ ಬದುಕೋಣ ಬೇರೆಯವ್ರಿಗೂ ಒಳ್ಳೇದು ಮಾಡೋಣ ಅನ್ನುವ ಒಂದು ಯೋಚನೆನ ಕಮ್ಮಿ ಹಾಕ್ತಿರ್ತೀವಿ ನಮ್ಮ ಲೈಫಲ್ಲಿ ಸೊ ನಿಮ್ಗೇನಾದರೂ ಒಬ್ಬರಿಗೆ ಸಹಾಯ ಮಾಡೋಕ್ಕಾಗತ್ತೆ ನಿಮ್ಮಿಂದ ಒಬ್ಬರಿಗೆ ಇನ್ಸ್ಪಿರೇಷನ್ ಸಿಕ್ಕು ಅವ್ರು ಚೇಂಜ್ ಆಗ್ತಾರೆ ಅಂದರೆ ಒಟ್ಟಿಗೆ ಗೆಲ್ಲಿ ಒಟ್ಟಿಗೆ ಲೈಫ್ನ ಪಾಸಿಟಿವಿಟಿಗೆ ತನ್ನಿ ಆ್ಯಕ್ಚುಲಿ ಒಳ್ಳೆ ಲೀಡರ್ ಇಲ್ಲಿರುವಂಥ ಕ್ವಾಲಿಟಿ ಏನಾಗಿರುತ್ತೆ ಅಂದರೆ ಯಾವಾಗಲೂ ತನ್ನ ಬಗ್ಗೆ ಯೋಚನೆ ಮಾಡೋಲ್ಲ ಈ ಲೀಡರ್ ಅನ್ನುವಂಥವ್ರು ಅವ್ರು ಯಾವಾಗಲೂ ನಾವು ನಾವೆಲ್ಲ ಗೆಲ್ಲಬೇಕು ಎಲ್ರಿಗೂ ಒಳ್ಳೆಯದಾಗಬೇಕು ಹಾಗೂ ಲೈಫ್ನಲ್ಲಿ ಎಲ್ಲರೂ ಖುಷಿಯಾಗಿರಬೇಕು ಈ ರೀತಿಯಾದ ಚಿಂತನೆಯಲ್ಲಿ ಹಾಗೂ ಈ ರೀತಿಯಾಗಿ ಅವರು ಬೇರೆಯವ್ರಿಗೂ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಆಫೀಸ್ನಲ್ಲಿರ್ಬೋದು ಮತ್ತು ಅವ್ರ ಸೋಷಿಯಲ್ ಫ್ರೆಂಡ್ಸ್ ಸರ್ಕಲ್ನಲ್ಲಿರ್ಬೋದು ಈ ಥರದ್ದೇ ವರ್ತನೆಯನ್ನು ಅವರು ಪ್ರತಿ ಸಲ ಹಾಕ್ತಿರ್ತಾರೆ ಆ ರಿಲೇಷನ್ಶಿಪ್ಗೆ ನಾನೊಬ್ನೇ ಸರಿಯಾಗಿಬಿಡಬೇಕು ಬೇರೆಯವರು ಸರಿಯಾಗಬೇಕು ಅನ್ನೋ ಮೈಂಡ್ಸೆಟ್ನ ಇಟ್ಟಿರ್ತಾರೆ ಓಕೆ ನೆಕ್ಸ್ಟ್ ನಾರ್ಸಿಸ್ಟ್ ಅಲ್ಲಿರುವಂತಹ ಇನ್ನೊಂದು ಕೆಟ್ಟ ಗುಣ ಏನಾಗುತ್ತೆ ಅಂದ್ರೆ ದ್ವೇಷ ಇವರಲ್ಲಿ ಗ್ರಡ್ಜ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ದ್ವೇಷವನ್ನ ಗ್ರಡ್ಜ್ ಅಂತ ಹೇಳ್ತೀವಿ ಈ ದ್ವೇಷದ ಮನೋಭಾವ ತುಂಬಾ ಇರುತ್ತೆ ಈ ಹಾವಿನ ದ್ವೇಷ ಅಂತಿವಲ್ಲ ಆ ರೀತಿಯಾಗಿ ಇವರು ವರ್ತಿಸ್ತಿರ್ತಾರೆ ನೀನು ಹೋದ್ ವರ್ಷ ಮಾಡದೆ ನೋಡು ನನ್ನ ಅಂತ ಶುರು ಮಾಡ್ತಾರೆ ಅವ್ರು ಯಾವತ್ತು ಯಾವ್ದೇ ಆದ ಕಹಿ ಘಟನೆಗಳನ್ನ ಬಿಟ್ಬಿಡೋದಿಲ್ಲ ಅದನ್ನ ಮನ್ಸಿನಲ್ಲೇ ಇಟ್ಕೊಂಡು ದ್ವೇಷನ ಕಾರ್ತಾ ಇರ್ತಾರೆ ಹಾಗೂ ಮತ್ತೆ ಹೇಗೆ ಇವನ್ನ ಅಥವಾ ಇವಳನ್ನ ಹಾಳು ಮಾಡೋದು ಅಂತ ಒಂದು ಪ್ಲಾಟ್ ಅಥವಾ ಅದೊಂದು ರಣತಂತ್ರವನ್ನ ಅವ್ರ ಮೈಂಡ್ ನಲ್ಲಿ ಹಾಕೊಂಡು ಮತ್ತೆ ಮತ್ತೆ ನಿಮ್ಮನ್ನ ಕೆಳಗ ಹಾಕಕ್ಕೆ ನೋಡ್ತಿರ್ತಾರೆ ದೂರಲ್ಲಿ ಇರುವಂತ ವರ್ಸ್ಟ್ ಕ್ವಾಲಿಟಿ ಇದು ಅಂತ ಹೇಳ್ತೀನಿ ಆದಷ್ಟು ಇಂಥ ವ್ಯಕ್ತಿಗಳಿಂದ ನೀವು ದೂರ ಇರಬೇಕಾಗತ್ತೆ ಯಾಕೆಂದ್ರೆ ಇದು ಎಕ್ಸ್ಟ್ರೀಮ್ ಆಗ್ಬಿಡತ್ತೆ ಈ ತರ ಕ್ವಾಲಿಟಿ ನಿಮ್ಮಲ್ಲಿ ಆ ವ್ಯಕ್ತಿಗಳು ಜಾಸ್ತಿ ತೋರಿಸ್ತಿದ್ದಾರೆ ಅಂದ್ರೆ ಇದು ನಿಮಗ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ಈ ವ್ಯಕ್ತಿ ನಿಮ್ಮನ್ನ ಪ್ರತಿ ಸಲ ತುಳಿಯಕ್ಕೆ ನೋಡ್ತಿರ್ತಾರೆ ನಿಮ್ಮನ್ನ ಕೆಟ್ಟದಾಗಿ ನೋಡಕ್ಕೆ ಜನರನ್ನು ಇನ್ಫ್ಲೂಯೆನ್ಸ್ ಮಾಡ್ತಿರ್ತಾರೆ ಇದು ನೀವು ಎಲ್ಲೇ ಇದ್ರು ಕೂಡ ಯಾವುದೇ ರಿಲೇಶನ್ಶಿಪ್ ನಲ್ಲಿ ಕೂಡ ನಿಮಗೆ ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀನಿ ಅದೇ ಈ ಹೆಲ್ದಿ ಅಲ್ಲಿ ಅಲ್ಲಿರುವಂತಹ ಗುಣ ಏನಂದ್ರೆ ಅದು ಬೆಸ್ಟ್ ಗುಣ ಆಗಿರುತ್ತೆ ಕ್ಷಮೆ ಮನೋಭಾವ ತುಂಬಾ ಇರುತ್ತೆ ಇವರು ಯಾವತ್ತೂ ದ್ವೇಷನ ಮನ್ಸಲ್ಲಿ ಇಟ್ಕೊಳ್ಳೋದು ಕಾರೋದು ಅದೆಲ್ಲ ಮಾಡೋದಿಲ್ಲ ಅವರು ಆಗಿಂದಾಗ್ಲೇ ಪ್ರಾಬ್ಲಮ್ನ ಸಾರ್ಟ್ಔಟ್ ಮಾಡ್ಕೊಳ್ತಾರೆ ಜನರ ಹತ್ರ ಮಾತಾಡ್ತಾರೆ ಹಾಗೂ ಆ ನೋಯಿಸಿದ ನೋಸ್ ಇರ್ತಾರಲ್ಲ ಆ ವ್ಯಕ್ತಿಯನ್ನು ಫರ್ಗಿವ್ ಕ್ಷಮೆಯನ್ನ ಮಾಡೋಕ್ ರೆಡಿ ಆಗಿರ್ತಾರೆ ಓಕೆ ನೀನು ಹೀಗೆ ಮಾಡಿದೆ ಅರ್ಥ ಆಯ್ತು ಮೇ ಬಿ ನಿನ್ಗೆ ಆ ಟೈಮಲ್ಲಿ ಈ ರೀತಿಯಾಗಿ ಮಾಡಬೇಕು ಅನ್ಸಿರಬಹುದು ಪರವಾಗಿಲ್ಲ ನಾನು ಇದನ್ನ ಕ್ಷಮಿಸ್ತೀನಿ ಮತ್ತೆ ನಾವು ಹೇಗಿದ್ವಿ ಹಾಗಿರೋಣ ಅನ್ನೋ ರೀತಿ ಅವ್ರು ಬಾಳ್ತಾ ಇರ್ತಾರೆ ಅದರ ಅರ್ಥ ಇವ್ರು ವೀಕ್ ಅಂತ ಅಲ್ಲ ಅವ್ರಿಗೆ ಗೊತ್ತಿದೆ ಯಾವ ಯಾವ ಲಿಮಿಟೇಶನ್ಸ್ನ ಹಾಕ್ಬೇಕು ರಿಲೇಶನ್ಶಿಪ್ನಲ್ಲಿ ಅಂತ ಪ್ರತಿ ಸಲ ಕ್ಷಮೆ ಅನ್ನೋದಲ್ಲ ಕ್ಷಮಿಸ್ಬಿಡ್ತಾರೆ ಅದ್ರ ಅರ್ಥ ಆ ಇನ್ನೊಬ್ಬ ವ್ಯಕ್ತಿ ಅಡ್ವಾಂಟೇಜ್ ತಗೊಳ್ತಾ ಇದಾರೆ ಅಂದ್ರೂ ಕೂಡ ಅದಕ್ಕೆ ಅವ್ರು ನಿಲ್ತಾರೆ ಎಕ್ಸಾಂಪಲ್ ದುಡ್ಡಿನಲ್ಲಿ ಪದೇ ಪದೇ ಒಬ್ಬ ವ್ಯಕ್ತಿ ಮೋಸ ಮಾಡ್ತಿದ್ದಾನೆ ಅಂದರೆ ಈ ಹೆಲ್ದಿ ಸೆಟ್ ಇರೋರವ್ರು ಓಕೆ ಓಕೆ ನೀನು ಈ ಸತಿ ನನ್ನ ಮೋಸ ಮಾಡಿದೆ ನೆಕ್ಸ್ಟ್ ಸತಿ ಮೋಸ ಮಾಡಬೇಡ ನೆಕ್ಸ್ಟ್ ಸತಿ ಮೋಸ ಮಾಡ್ದ ನೆಕ್ಸ್ಟ್ ಈ ಥರ ಮಾಡೋದಿಲ್ಲ ಅವ್ರು ತುಂಬಾ ಚಾನ್ಸಸ್ನ ಕೊಡೋದಿಲ್ಲ ಒಂದ್ ಎರಡು ಚಾನ್ಸ್ ಕೊಡ್ತಾರೆ ಈ ವ್ಯಕ್ತಿಯ ಗುಣನ ಅರ್ಥ ಮಾಡ್ಕೊಳ್ತಾರೆ ಕ್ಷಮಿಸ್ಬಿಟ್ಟು ಈ ವ್ಯಕ್ತಿನ ಅಲ್ಲೇ ಕಟ್ ಮಾಡ್ತಾರೆ ಯಾವಾಗ ಅತಿಯಾಗಿ ಈ ವ್ಯಕ್ತಿ ನನ್ನನ್ನು ಈ ರೀತಿಯಾಗಿ ಕೆಟ್ಟದಾಗಿ ಮಾಡ್ತಾ ಇದ್ದಾರೆ ಟ್ರೀಟ್ಮೆಂಟ್ ಅಂದರೆ ಅಥವಾ ಕೆಟ್ಟದಾಗಿ ಇವರು ಉಪಯೋಗಿಸ್ಕೊಳ್ತಾ ಇದಾರೆ ನನ್ನ ಒಳ್ಳೆತನನ ಅಂದ ತಕ್ಷಣ ಈ ವ್ಯಕ್ತಿಗಳು ಮಾಡ್ತಾರೆ ಅಂದ್ರೆ ಹೆಲ್ದಿ ಮೈಂಡ್ಸೆಟ್ ಇರುವಂತಹವ್ರು ನ ಕ್ರಿಯೇಟ್ ಮಾಡ್ತಾರೆ ತುಂಬಾ ಕ್ಲೋಸ್ ಆಗ ಹೋಗೋದಿಲ್ಲ ಈ ವ್ಯಕ್ತಿಗಳ ಜೊತೆ ಯಾಕಂದ್ರೆ ಆ ಒಂದು ಗುಣ ಎಲ್ಲರಲ್ಲೂ ಇರಬೇಕಾಗತ್ತೆ ನೀವು ಒಳ್ಳೆಯವರಾಗಿ ಒಳ್ಳೆಯವರಾಗಿ ಅಂತ ನಾನು ಹೇಳ್ತಿದ್ದೀನಿ ಹೌದು ಅದರ ಅರ್ಥ ಬೇರೆಯ ವ್ಯಕ್ತಿ ನಿಮ್ಮ ಒಳ್ಳೆತನ ದುರುಪಯೋಗ ಮಾಡಿಕೊಂಡು ಅವ್ರ ಅದನ್ನ ಎನ್ಕ್ಯಾಶ್ ಮಾಡ್ಕೋಬಾರದು ಅಂತ ವ್ಯಕ್ತಿಗಳಿಂದ ನಾವು ಆದಷ್ಟು ಬೌಂಡ್ರೀಸ್ ಹೆಲ್ದಿ ಬೌಂಡ್ರೀಸ್ ಅಂತೀವಿ ಅಂದ್ರೆ ಎಷ್ಟು ಬೇಕೋ ಅಷ್ಟು ಅನ್ನುವಂಥ ನ ನಾವೇ ಕ್ರಿಯೇಟ್ ಮಾಡ್ಬೇಕಾಗತ್ತೆ ಅವರು ನಮ್ಮ ಜೀವನನ ನಾಶ ಮಾಡಕ್ ಬಂದಿದ್ದಾರೆ ಅಂದ್ರೆ ನಾವು ಅದಕ್ಕೆ ಬೇಡ ಇಲ್ಲ ಇದು ನನಗೆ ಇಂಟ್ರೆಸ್ಟ್ ಇಲ್ಲ ಈ ವ್ಯಕ್ತಿ ನನ್ನ ಲೈಫಲ್ಲಿ ಬರಬಾರ್ದು ಅಂತ ಡಿಸೈಡ್ ಮಾಡಿ ನಿಲ್ಬೇಕಾಗತ್ತೆ ಅದೇ ಇವರಲ್ಲಿರೋ ಗುಣ ಆಗಿರುತ್ತೆ ಲಾಸ್ಟ್ ಕ್ವಾಲಿಟಿ ನಾರ್ಸಸಿಸ್ಟಿರುವಂಥ ಕ್ವಾಲಿಟಿ ಏನಾಗಿದೆ ಅಂದರೆ ಅವರು ಯಾವಾಗಲೂ ಯಾವುದೇ ರಿಲೇಷನ್ಶಿಪ್ ಆಗಿರಲಿ ಅವರೊಬ್ಬರೇ ಖುಷಿಯಾಗಿರಬೇಕು ಅವರೊಬ್ಬರೇ ಒಂದು ಗುಡ್ ಫೀಲ್ ಆಗಬೇಕು ಅನ್ನುವಂಥ ಮೆಂಟ್ಯಾಲಿಟಿನ ಬೆಳೆಸ್ಕೊಳ್ತಿರ್ತಾರೆ ಎಕ್ಸಾಂಪಲ್ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಶನ್ಶಿಪ್ ಅಂತ ಅನ್ಕೊಳ್ಳೋಣ ನಾನೊಬ್ಬನೇ ಖುಷಿಯಾಗಿರಬೇಕು ನನಗೆ ತ್ಯಾಗ ಮಾಡಬೇಕು ನನ್ನ ವೈಫ್ ಆದರೆ ನಾನು ಯಾವುದೇ ತ್ಯಾಗನೂ ಮಾಡೋದಿಲ್ಲ ನಾನು ಎಲ್ಲೂ ಅಡ್ಜಸ್ಟ್ ಆಗೋದಿಲ್ಲ ನನ್ನ ಮಾತೆ ನಡಿಬೇಕು ಆಕೆ ಏನಾದರೂ ಫೀಲ್ ಮಾಡ್ಕೊಳ್ಳಿ ಆಕೆ ಹೇಗಾದ್ರೂ ಫೀಲ್ ಮಾಡ್ಕೊಳ್ಳಿ ಅದ ನನಗೆ ಕೇರೇ ಆಗೋದಿಲ್ಲ ನಾನು ಅದಕ್ಕೆ ಅದಕ್ಕೆ ಅರ್ಥನೂ ಮಾಡ್ಕೊಳಕ್ ರೆಡಿಗಿಲ್ಲ ನಾನು ಅದಕ್ಕೆ ಸ್ಪಂದಿಸೋದು ಇಲ್ಲ ಈ ರೀತಿಯಾಗಿ ವರ್ತಿಸ್ತಿರ್ತಾರೆ ಅಂದ್ರೆ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಹೇಳ್ತೀವಿ ಆ ವ್ಯಕ್ತಿ ಈ ನಾರ್ಸಿಸಿಸ್ಟ್ ಗುಣ ಹೊಂದಿರುವಂತ ವ್ಯಕ್ತಿಗಳು ಎಲ್ಲ ಜನರನ್ನು ಬಳಸ್ಕೊಳಕ್ ನೋಡ್ತಿರ್ತಾರೆ ಉಪಯೋಗಿಸ್ಕೊಳಕ್ ನೋಡ್ತಿರ್ತಾರೆ ಅದೇ ಅವರು ಬೇರೆಯವ್ರಿಗೆ ಹೆಲ್ಪ್ ಮಾಡಕ್ ರೆಡಿಗಿರಲ್ಲ ಯಾಕೆ ಅಂದ್ರೆ ಅವರಲ್ಲಿ ಇರುವಂತ ವರ್ಸ್ಟ್ ಕ್ವಾಲಿಟಿ ಅದಾಗಿದೆ ಎಷ್ಟು ಜನರಿಗೆ ನೋವು ಕೊಡಬೇಕೋ ಕೊಡ್ತಿರ್ತಾರೆ ಹಾಗೂ ಆ ನೋವಿನಲ್ಲಿ ಖುಷಿನ ನೋಡ್ತಿರ್ತಾರೆ ಯಾಕಂದ್ರೆ ಅದೇ ಅವ್ರಿಗೆ ಎನರ್ಜಿ ಬೂಸ್ಟರ್ ಆಗಿರುತ್ತೆ ಅದೇ ಈ ಹೆಲ್ದಿ ಮೈಂಡ್ಸೆಟ್ ಅಂಡ್ ಆರೋಗ್ಯಕರವಾದ ಯೋಚನೆ ಮತ್ತು ಆ ಒಂದು ಪಾತ್ವೇನಲ್ಲಿರುವಂಥ ವ್ಯಕ್ತಿಗಳಲ್ಲಿ ಯಾವ ಒಂದು ಕ್ವಾಲಿಟಿ ಇರುತ್ತೆ ಅಂದ್ರೆ ಆ ಮ್ಯೂಚುವಲ್ ಲವ್ ಅನ್ನೋದು ತುಂಬಾ ಇರುತ್ತೆ ಅಂದ್ರೆ ನಾನು ಮಾತ್ರ ಖುಷಿ ಆಗಿರಬಾರ್ದು ರಿಲೇಶನ್ಶಿಪ್ ನಲ್ಲಿ ನನ್ನ ಗಂಡ ನನ್ನ ಫ್ರೆಂಡ್ ಅಥವಾ ನನ್ನ ಕೊಲೀಗ್ ಯಾರೇ ಆಗಿರಲಿ ನನ್ನ ತಂಗಿ ನನ್ನ ತಮ್ಮ ಎಲ್ಲರೂ ಆ ಒಂದು ಫೀಲ್ ಆ ಲವ್ ಫೀಲಲ್ಲಿ ಇರಬೇಕು ಆ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರಬೇಕು ನಾನು ಮರ್ಯಾದೆ ಕೊಡ್ತಿದ್ದೀನಿ ಅಂದರೆ ಅವರು ಮರ್ಯಾದೆ ಕೊಡ್ತಾರೆ ಹಾಗೂ ನಾನು ಒಬ್ಬರನ್ನ ನಂಬ್ತಾ ಇದ್ದೀನಿ ಅಂದರೆ ಅವರು ನಂಬ್ತಾರೆ ಈ ಈ ರೀತಿಯಾದ ಒಂದು ಮ್ಯೂಚುವಲ್ ಥಾಟ್ಸ್ ಇರುತ್ತೆ ಆ ಒಂದು ಬ್ಯಾಲೆನ್ಸ್ಡ್ ಥಾಟ್ ಇರುತ್ತೆ ನಾನೇ ಅನ್ನುವಂಥ ಅಹಂಭಾವ ಇರೋಲ್ಲ ಈ ಹೆಲ್ದಿ ಮೈಂಡ್ಸೆಟಲ್ಲಿರುವಂಥವ್ರಿಗೆ ಆದಷ್ಟು ಬೇರೆಯವ್ರಿಗೂ ಒಳಿತನ್ ಮಾಡ್ತಿರ್ತಾರೆ ಹಾಗೂ ಅವರು ಒಳಿತನ್ ಪಡೀತಾ ಇರ್ತಾರೆ ಅಂದರೆ ನಾನು ಮಾತ್ರ ಬೆಳೆಯೋದಲ್ಲ ನನ್ನ ನಲ್ಲಿ ಇನ್ನೊಬ್ಬ ವ್ಯಕ್ತಿ ಅಂದರೆ ನನ್ನ ವೈಫೈ ಆಗಿರ್ಬೋದು ಅಥವಾ ನನ್ನ ಗಂಡನೇ ಆಗಿರ್ಬೋದು ಅವ್ರಿಗೂ ಅಷ್ಟೇ ಸ್ಕೋಪ್ ಇರಬೇಕು ರಿಲೇಷನ್ಶಿಪ್ನಲ್ಲಿ ನಾನೊಂದು ಕಡೆ ಅಡ್ಜಸ್ಟ್ ಆದರೆ ಅವರು ಇನ್ನೊಂದು ಕಡೆ ಅಡ್ಜಸ್ಟ್ ಆಗ್ತಾರೆ ನಾನೊಂದು ಕಡೆ ಸೋತ್ರೆ ಅವರು ಇನ್ನೊಂದು ಕಡೆ ಸೋ ಸೋಲ್ತಾರೆ ಹಾಗೂ ಫೈನಲ್ ಆಗಿ ಅವ್ರ ಡೆಸ್ಟಿನೇಷನ್ ಹೇಗಿರುತ್ತೆ ಅಂದರೆ ಇಬ್ರು ಗೆಲ್ಬೇಕು ರಿಲೇಷನ್ಶಿಪ್ನಲ್ಲಿ ಇಬ್ರಿಗೂ ಒಳ್ಳೇದಾಗಬೇಕು ಇಬ್ರಿಗೂ ಆ ಪ್ರೋಗ್ರೆಸ್ ಅನ್ನುವಂಥ ಫೀಲ್ ಬರಬೇಕು ರಿಲೇಶನ್ಶಿಪ್ನಲ್ಲಿ ಅನ್ನುವಂಥ ಒಂದು ಭಾವ ತುಂಬ ಹರಿತಿರುತ್ತೆ ಇವರಲ್ಲಿ ಹಾಗೂ ಇಂಥ ವ್ಯಕ್ತಿಗಳು ಎಲ್ಲಿ ಹೋದರೂ ಜನರನ್ನ ಅಟ್ರಾಕ್ಟ್ ಮಾಡ್ತಿರ್ತಾರೆ ಈ ಹೆಲ್ದಿ ಮೈಂಡ್ಸೆಟ್ ಎಲ್ಲ ಗುಣಗಳನ್ನೂ ನಾನು ನಿಮ್ಗೆ ಹೇಳಿದ್ದೀನಿ ಮತ್ತೆ ನಾನು ನಿಮಗೆ ಫೋಕಸ್ ಮಾಡೋದು ಯಾವ್ದಂದ್ರೆ ಹೆಲ್ದಿ ಮೈಂಡ್ಸೆಟ್ಟಲ್ಲಿರುವಂಥ ಗುಣಗಳನ್ನ ಪಾಯಿಂಟ್ ನಂಬರ್ ಒನ್ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಯಾಕಂದರೆ ಇದೇ ನಮಗೆ ಬೇಕಾಗಿರೋವಂಥದ್ದು ಈ ಗುಣ ನಾವು ಬೆಳೆಸ್ಕೊಂಡಷ್ಟು ನಾವು ಹೆಲ್ದಿ ಆಗಿರ್ತೀವಿ ಹಾಗೂ ನಮ್ಮ ಮೆಂಟಲ್ ಹೆಲ್ತ್ಗೂ ಇದು ಬಹಳ ಬಹಳ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ ಪಾಯಿಂಟ್ ನಂಬರ್ ಒನ್ ಹೆಲ್ದಿ ಸೆಟ್ ಅಲ್ಲಿ ಇರುವಂತಹ ವ್ಯಕ್ತಿಗಳು ಆತ್ಮಾವಲೋಕನ ತುಂಬ ಮಾಡ್ತಿರ್ತಾರೆ ಪಾಯಿಂಟ್ ನಂಬರ್ ಟೂ ಅವ್ರ ಬಗ್ಗೆ ಅವರು ಆರೈಕೆ ಮಾಡ್ತಿರ್ತಾರೆ ಹಾಗೂ ಬೇರೆಯವ್ರಿಗೂ ಆರೈಕೆ ತೋರಿಸ್ತಿರ್ತಾರೆ ಕೇರಿಂಗ್ ಆ್ಯಟಿಟ್ಯೂಡ್ ಜಾಸ್ತಿ ಇರುತ್ತೆ ಈ ವ್ಯಕ್ತಿಗಳಲ್ಲಿ ಪಾಯಿಂಟ್ ನಂಬರ್ ತ್ರೀ ಅವರು ಪ್ರತಿಕ್ರಿಯೆ ಮಾಡೋದು ರೆಸ್ಪಾಂಡ್ ಮಾಡೋದು ಅನಲೈಸ್ ಮಾಡೋದು ಪಾಸಿಟಿವ್ ಆಗಿರುತ್ತೆ ಅವ್ರು ಯಾರನ್ನು ತುಳಿಯಕ್ಕೆ ಹೋಗೋದಿಲ್ಲ ಪ್ರಾಬ್ಲಮ್ನ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಕ್ಕೆ ಹೋಗ್ತಿರ್ತಾರೆ ಪಾಯಿಂಟ್ ನಂಬರ್ ಫೋರ್ ಏನಾಗುತ್ತೆ ಅಂದರೆ ಇವರಲ್ಲಿ ತಾಳ್ಮೆ ಅನ್ನೋದು ತುಂಬ ಇರುತ್ತೆ ತಾಳ್ಮೆ ಅನ್ನೋದಂತೂ ಬೆಸ್ಟ್ ಕ್ವಾಲಿಟಿ ಅಂತಲೇ ನಾನು ಹೇಳ್ತೀನಿ ನೆಕ್ಸ್ಟ್ ಪಾಯಿಂಟ್ ಏನಾಗುತ್ತೆ ಅಂದರೆ ಇವ್ರು ಯಾವಾಗಲೂ ಖುಷಿಯನ್ನು ಹರಡ್ತಿರ್ತಾರೆ ಮತ್ತು ಹ್ಯಾಪಿನೆಸ್ ಅನ್ನೋದು ಇವ್ರ ಲೈಫಲ್ಲಿ ತುಂಬ ಇರುತ್ತೆ ಅಂತ ಹೇಳ್ತೀನಿ ನೆಕ್ಸ್ಟ್ ಪಾಯಿಂಟ್ ಏನಾಗುತ್ತೆ ಅಂದರೆ ಇವರು ಹ್ಯಾಂಡಲ್ ಆ್ಯಂಡ್ ಫೇಸ್ ಎಮೋಷನ್ಸ್ ಅಂತ ಅಂದರೆ ಇವ್ರಿಗೆ ನೆಗೆಟಿವ್ ಎಮೋಷನ್ ಬರಲಿ ಪಾಸಿಟಿವ್ ಎಮೋಷನ್ ಬರಲಿ ಅದನ್ನೆಲ್ಲ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿರ್ತಾರೆ ಹಾಗೂ ಬೇರೆಯವ್ರಿಗೆ ನೋ ಕೊಡೋದು ಅವರ ಧ್ಯೇಯ ಆಗಿರೋದಿಲ್ಲ ಲೈಫಲ್ಲಿ ಎಲ್ಲರೂ ಖುಷಿಯಾಗಿರ್ಬೇಕು ಅನ್ನೋ ಮನೋಭಾವ ತುಂಬಾ ಹರಿತಿರುತ್ತೆ ಇವರಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನಾಗಿದೆ ಅಂದರೆ ಇವರು ರೆಸ್ಪಾನ್ಸಿಬಲ್ ಆಗಿರ್ತಾರೆ ಲೈಫ್ನಲ್ಲಿ ತುಂಬಾ ರೆಸ್ಪಾನ್ಸಿಬಿಲಿಟಿನ ಲೈಫಲ್ಲಿ ತಗೋತಾ ಇರ್ತಾರೆ ಬೇರೆಯವರನ್ನ ಇಕ್ಕಟ್ಟಿನ ಪರಿಸ್ಥಿತಿಗೆ ಯಾವತ್ತೂ ತರೋದಿಲ್ಲ ಅಂತ ಹೇಳ್ತೀನಿ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಇವರು ಒಳ್ಳೆಯ ಕೇಳುಗರಾಗಿರ್ತಾರೆ ಹಾಗೂ ಮಾತನಾಡುವುದು ಕೂಡ ಒಳ್ಳೆಯ ಮಾತುಗಳವರಲ್ಲಿ ಜಾಸ್ತಿ ನಾವು ನೋಡ್ತಿರ್ತೇವೆ ಮತ್ತು ಪ್ರಾಬ್ಲಮ್ಸ್ನ ಸಾಲ್ವ್ ಕರೆಕ್ಟಾಗಿ ಮಾಡ್ತಿರ್ತಾರೆ ಇವರು ಕ್ರಿಟಿಕಲ್ ಆ್ಯಂಡ್ ಡಿಸಿಷನ್ ಮೇಕಿಂಗಲ್ಲಿ ಬೆಸ್ಟ್ ಕ್ವಾಲಿಟಿ ಆಗಿ ಇದೆ ಇವರಲ್ಲಿ ಹೆಲ್ದಿ ಮೈಂಡ್ ಸೆಟ್ಟಲ್ಲಿರುವಂತಹ ವ್ಯಕ್ತಿಗಳಲ್ಲಿ ಹಾಗೂ ನೆಕ್ಸ್ಟ್ ಪಾಯಿಂಟ್ ಏನಂದರೆ ವಿನ್ ಆ್ಯಂಡ್ ವಿನ್ ಅಂದರೆ ನಾನು ಗೆಲ್ಲಬೇಕು ಬೇರೆಯವರು ಗೆಲ್ಬೇಕು ಫೈನಲ್ ಆಗಿ ನಾವೆಲ್ಲ ಗೆಲ್ಲಬೇಕು ನಾವೆಲ್ಲ ಒಳ್ಳೆಯ ಕಡೆಗೆ ಹೋಗಬೇಕು ಒಳ್ಳೆಯ ದಾರಿ ಹಿಡಿಬೇಕು ನಮಗೆಲ್ಲ ಒಳ್ಳೆಯದಾಗಬೇಕು ಈ ರೀತಿಯಾದ ಆಲೋಚನೆಗಳು ಹಾಗೂ ಎನರ್ಜಿ ಇವರಲ್ಲಿ ತುಂಬ ಹರಡ ಹರಡಾಡ್ತಿ ಹರಿದಾಡ್ತಿರುತ್ತೆ ಅಂತ ಹೇಳ್ತೀನಿ ನೆಕ್ಸ್ಟ್ ಒಳ್ಳೆಯ ಕ್ವಾಲಿಟಿ ಏನಾಗಿದೆ ಅಂದರೆ ಇವರಲ್ಲಿ ಕ್ಷಮಾ ಮನೋಭಾವ ತುಂಬ ಇರುತ್ತೆ ಗ್ರಡ್ಜ್ ದ್ವೇಷ ಅನ್ನೋದು ಇರೋದಿಲ್ಲ ಬೇರೆಯವ್ರನ್ನ ತುಳಿಬೇಕು ಬೇರೆಯವ್ರಿಗೆ ನೋವು ಕೊಡಬೇಕು ಈ ರೀತಿಯಾದ ಕ್ವಾಲಿಟೀಸ್ ಇರೋದಿಲ್ಲ ಏನಾದರೂ ಅವ್ರ ಲೈಫಲ್ಲಿ ಯಾರಾದ್ರೂ ಒಬ್ಬರು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಮೂವ್ ಆನ್ ಆಗ್ತಾರೆ ಅವ್ರನ್ನ ಕ್ಷಮಿಸಿ ಮೂವ್ ಆನ್ ಆಗ್ತಾರೆ ಅದನ್ನು ನೀನು ಮೋಸ ಮಾಡಿದೆ ನೀನು ಮೋಸ ಮಾಡಿದೆ ಅಂತ ಹಳೇ ಟೇಪ್ ರಿಕಾರ್ಡರ್ ಥರ ಎಲ್ಲ ಮಾತಾಡೋದಿಲ್ಲ ಅವ್ರು ಯಾವಾಗಲೂ ಪ್ರೆಸೆಂಟ್ ಲೈಫ್ನಲ್ಲಿ ಬೆಸ್ಟ್ ಆಗಿರ್ತಾರೆ ಪಾಸ್ಟ್ ಹಾಗೂ ಫ್ಯೂಚರ್ ಬಗ್ಗೆ ಕಮ್ಮಿಯಾಗಿ ಯೋಚನೆ ಮಾಡ್ತಿರ್ತಾರೆ ಯಾಕಂದರೆ ಪಾಸ್ಟ್ ಕೆ ನಾಟ್ ಬಿ ಡನ್ ಏನು ನೀವೇನು ಮಾಡೋಕ್ಕಾಗಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ನಿಮ್ಮ ಪಾಸ್ಟ್ನ ಫ್ಯೂಚರ್ ನಿಮ್ಮ ಕೈಯಲ್ಲಿ ಇವಾಗ ಇಲ್ಲ ಏನಿದೆ ನಿಮ್ಮ ಕೈಯಲ್ಲಿ ಅಂದರೆ ಪ್ರೆಸೆಂಟ್ ಇವಾಗ ಈ ಕ್ಷಣ ಈ ಈ ಮಿನಿಟ್ ಇವಾಗ ನೀವೇನು ಕೇಳ್ತಾ ಇದ್ದೀರಾ ನೋಡಿ ಇದು ನಿಮ್ಮ ಕೈಯಲ್ಲಿದೆ ಆ ಪ್ರೆಸೆಂಟ್ನ ನೀವು ವಂಡರ್ಫುಲ್ ಆಗಿ ಮಾಡಬೇಕಾಗತ್ತೆ ಹಾಗೂ ಏನು ಕಲಿತಾ ಇದ್ದೀರ ದಿನನಿತ್ಯ ನೀವು ಯಾವ ವಿಚಾರನ ಕಲಿತಾ ಇದ್ದೀರಾ ಏನ್ ಮಾಡ್ತಾ ಇದ್ದೀರಾ ಲೈಫ್ನಲ್ಲಿ ಇದೆಲ್ಲ ಮ್ಯಾಟರ್ ಆಗುತ್ತೆ ಅಂತ ಹೇಳ್ತೀನಿ ಲಾಸ್ಟ್ ಕ್ವಾಲಿಟಿ ಏನು ಅಂದರೆ ಯಾವುದೇ ರಿಲೇಶನ್ಶಿಪ್ನಲ್ಲೇ ಇರಲಿ ಈ ವ್ಯಕ್ತಿಗಳು ಅದನ್ನು ಬೆಸ್ಟ್ ಆಗಿ ಮಾಡ್ತಿರ್ತಾರೆ ಅಂದರೆ ನನಗೂ ಇಕ್ಕಟ್ಟಿನ ಪರಿಸ್ಥಿತಿ ತರಬಾರ್ದು ಹಾಗೂ ಇನ್ನೊಬ್ಬ ವ್ಯಕ್ತಿಗೂ ನೋವಾಗಬಾರ್ದು ಅನ್ನೋ ರೀತಿ ಅವರು ಬ್ಯಾಲೆನ್ಸ್ಡ್ ಮೋಡಲ್ಲಿರ್ತಾರೆ ಇರ್ತಾರೆ ಅಹ್ ಒಬ್ಬರನ್ನ ತುಳಿಯೋದು ಹಾಗೂ ಅದನ್ನ ಖುಷಿ ಪಡೋದು ಇದೆಲ್ಲ ಅವ್ರು ಮಾಡೋದಿಲ್ಲ ನಾನು ಬೆಳಿಬೇಕು ಇನ್ನೊಬ್ಬ ವ್ಯಕ್ತಿ ನನ್ನ ವೈಫ್ ಆಗಿರ್ಬೋದು ನನ್ನ ಪಾರ್ಟ್ನರ್ ಆಗಿರ್ಬೋದು ಅಥವಾ ನನ್ನ ಬಾಸ್ ಆಗಿರ್ಬೇಕು ನನ್ನ ಕೊಲೀಗ್ ಆಗಿರ್ಬೋದು ಯಾರೇ ಆಗಿರ್ಲಿ ಅವ್ರಿಗೆಲ್ಲ ಒಳ್ಳೇದಾಗಬೇಕು ಹಾಗೂ ನನಗೂ ಒಳ್ಳೇದಾಗ್ಬೇಕು ಈ ರೀತಿಯಾದ ಮೆಂಟಾಲಿಟಿ ಇರುತ್ತೆ ಅಂದ್ರೆ ಎಕ್ಸಾಂಪಲ್ ಯಾರಿಗಾದರೂ ಪ್ರಮೋಷನ್ ಬಂತು ವರ್ಕಲ್ಲಿ ಅಂದ್ರೆ ಇವನಿಗೆ ಇವ್ನಿಗೆ ನನಗೆ ಯಾಕೆ ಬರ್ಲಿಲ್ಲ ಈ ರೀತಿ ಯೋಚನೆ ಮಾಡಲ್ಲ ಒಳ್ಳೇದಾಯ್ತು ಅವ್ರು ಹಾರ್ಡ್ ವರ್ಕ್ ಮಾಡಿದ್ದಾರೆ ಸ್ಮಾರ್ಟಾಗಿ ವರ್ಕ್ ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ ಒಳ್ಳೇದಾಯ್ತು ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ನನಗೂ ಬರುತ್ತೆ ಅನ್ನುವಂಥ ಇರ್ತಾರೆ ಆದರೆ ಇದನ್ನ ಕಾಂಪಿಟೇಷನ್ ಅನ್ನೋ ರೀತಿ ಅವರು ಟ್ರೀಟ್ ಯಾವತ್ತೂ ಮಾಡಲ್ಲ ಬೇರೆ ಜನರನ್ನ ಕಾಂಪಿಟೇಟರ್ಸ್ ಅಂತ ನೋಡೋದಿಲ್ಲ ಇವ್ರು ನನಗೆ ವೈರಿಗಳು ಅಂತ ನೋಡೋದಿಲ್ಲ ಅವ್ರನ್ನೆಲ್ಲ ಫ್ರೆಂಡ್ಸ್ ಆಗಿ ನೋಡ್ತಿರ್ತಾರೆ ಅವ್ರನ್ನೆಲ್ಲ ಪ್ರೀತಿಯಿಂದ ಮಾತಾಡಿಸ್ತಿರ್ತಾರೆ ನೆಗೆಟಿವ್ ಎನರ್ಜಿ ಅನ್ನೋದು ಫೈನಲ್ ಆಗಿ ಇವರಲ್ಲಿ ತುಂಬ ಕಮ್ಮಿ ಇರುತ್ತೆ ಯಾಕೆಂದರೆ ಅವರ ಲೈಫ್ ಸ್ಟೈಲ್ ಆಗಿರುತ್ತೆ ನಾನು ಹೇಳಿರೋ ಎಲ್ಲ ಹೆಲ್ದಿ ಕ್ವಾಲಿಟೀಸ್ ನಾನು ನಿಮ್ಮ ಲೈಫಲ್ಲಿ ಹಾಕಿದ್ರೆ ಅಂದರೆ ನಿಮಗೆ ಗೊತ್ತಿಲ್ಲದ ಹಾಗೆ ಎಷ್ಟು ಜನರನ್ನ ನೀವು ಮ್ಯಾಗ್ನೆಟ್ ಥರ ಅಟ್ರ್ಯಾಕ್ಟ್ ಮಾಡ್ತೀರಾ ನಿಮ್ಮ ಲೈಫಲ್ಲಿ ಅಂದರೆ ಯು ವಿಲ್ ಬಿ ಲಿಟ್ರಲಿ ಹ್ಯಾಪಿ ಅಬೌಟ್ ಇಟ್ ನಿಮಗೆ ಆ್ಯಕ್ಚುಲಿ ಇಷ್ಟು ಕ್ವಾಲಿಟೀಸ್ನ ನಿಮ್ಮ ಲೈಫಲ್ಲಿ ಹಾಕಿದ್ದೀರಾ ಅಂದ್ಕೊಂಡ್ರೆ ಐ ಕ್ಯಾನ್ ಸೇ ಯು ಕ್ಯಾನ್ ಬಿಕಮ್ ಅ ವೆರಿ ಗುಡ್ ಲೀಡರ್ ಇನ್ ಯುವರ್ ಲೈಫ್ ನೀವು ಒಳ್ಳೆಯ ಮೌಲ್ಯಯುತವಾಗಿರುವಂಥ ಪರ್ಸನ್ ಆಗ್ತೀರಾ ಇದೇ ನಮ್ಮ ಲೈಫ್ಗೆ ಬೇಕಾಗಿರೋದು ಇದೇ ನಮ್ಮ ಸೊಸೈಟಿಗೆ ಬೇಕಾಗಿರೋದು ನಮ್ಗೆ ಯಾವುದೇ ನೆಗೆಟಿವ್ ಪೀಪಲ್ ಅಥವಾ ನೆಗೆಟಿವ್ ಎನರ್ಜಿ ಇರುವಂಥವರು ಕಮ್ಮಿ ಆಗಬೇಕು ಅದೇ ಇಂಪಾರ್ಟೆಂಟ್ ಅಂಥವ್ರು ಜಾಸ್ತಿ ಆಗ್ತಾ ಇದ್ದಾರೆ ಇವಾಗ ಅವರನ್ನು ನಾವು ಆದಷ್ಟು ವೀಕ್ ಮಾಡಬೇಕು ಹೇಗೆ ಅಂದರೆ ನಾವು ಸ್ಟ್ರಾಂಗ್ ಆದಾಗ ನಾವು ಸ್ಟ್ರಾಂಗ್ ಆದಾಗ ಆಟೋಮ್ಯಾಟಿಕ್ ಆಗಿ ಅವ್ರು ವೀಕ್ ಆಗ್ತಾರೆ ಹಾಗೂ ಅವರು ಕೂಡ ಬದಲಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನಾವು ಯಾವಾಗ ಇವರಿಗೆ ಬೇಕಾಗಿರೋ ಎನರ್ಜಿನ ಕೊಡ್ತಾ ಹೋಗ್ತೀವಿ ಅವ್ರು ಸ್ಟ್ರಾಂಗ್ ಆಗ್ತಾರೆ ಅದೇ ನಾವು ಅವ್ರಿಗೆ ಬೇಕಾಗಿರೋ ಎನರ್ಜಿನ ನಾವು ಕೊಡಲಿಲ್ಲ ಅವ್ರಿಗೆ ನಾವು ಕರೆಕ್ಟಾಗಿ ರಿಯಾಕ್ಟ್ ಮಾಡಲಿಲ್ಲ ನಾವು ಸರಿಯಾದ ಒಂದು ದಾರಿ ಹಿಡಿದಿದ್ದೀವಿ ಅಂದ್ರೆ ಅವರು ಕೂಡ ಹಾಗೆ ಕಮ್ಮಿ ಆಗ್ತಾ ಹೋಗ್ತಾರೆ ಮತ್ತು ಅವ್ರ ಎನರ್ಜಿ ಕೂಡ ಡ್ರೀನ್ ಆಗ್ತಾ ಹೋಗುತ್ತೆ ಹಾಗೂ ಫೈನಲ್ ಆಗಿ ಅವ್ರ ಬದಲಾಗುವಂತ ಸಾಧ್ಯತೆ ಕೂಡ ಇರುತ್ತೆ ಫೈನಲ್ ಆಗಿ ಸೊಸೈಟಿ ಚೇಂಜ್ ಆಗ್ತಾ ಇದೆ ಇದೇ ನಮ್ಮ ಧ್ಯೇಯ ಆಗಿದೆ ಸೊಸೈಟಿಗೆ ಒಳ್ಳೇದಾಗಬೇಕು ನಮ್ಗೆ ಒಳ್ಳೇದಾಗಬೇಕು ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋ ಚಿಂತೆ ನಮ್ಮಲ್ಲಿರಬೇಕು ಥ್ಯಾಂಕ್ಸ್ ಅ ಲಾಟ್ ಫಾರ್ ಎವ್ರಿಥಿಂಗ್ ನಮಸ್ಕಾರ